ಸಮಸ್ತ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಹಸಿಗೋಡೆಯ ನೆರಳಿನಂತೆ ಹುಸಿ ಹೋಗದ ಕನ್ನಡ. ಈ ಕವನಗಳ ಸಾಲುಗಳನ್ನು ಬರೆದಂತಹವರು ಕನ್ನಡದ ಮಹಾನ್ ಕವಿ, ಸಮನ್ವಯ ಕವಿ, ಸುನೀತಗಳ ಸಾಮ್ರಾಟ, ಸರಳ ಸಜ್ಜನ ನಮ್ಯ ಕವಿ ಎಂದೇ ಪ್ರಸಿದ್ಧರಾದ ಡಾಕ್ಟರ್ ಚನ್ನವೀರ ಕಣವಿಯವರು. ಕಾವ್ಯವೇ ತಮ್ಮ ಬದುಕು ಎಂದು ನಂಬಿದ್ದಂತಹ ಕನ್ನಡದ ಅಗ್ರಗಣ್ಯ ಕವಿ ಡಾಕ್ಟರ್ ಚನ್ನವೀರ ಕಣವಿಯವರು ಇದೇ ಬುಧವಾರ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇದೀಗ ಧಾರವಾಡ ಸಾಹಿತ್ಯ ಸಂಭ್ರಮ ಟ್ರಸ್ಟ್ ಹಾಗೂ ವಿವಿಧ ಲಿಪಿ ಸಂಯುಕ್ತಾಶ್ರಯದಲ್ಲಿ 2013ರಲ್ಲಿ ನಡೆದಂತಹ ಚನ್ನವೀರ ಕಣವಿಯವರು ಭಾಗವಹಿಸಿದಂತಹ ಕವಿಯೊಂದಿಗೆ ಕವಿ ಗೋಷ್ಠಿಯ ಪ್ರಸಾರವನ್ನು ಮಾಡುವುದರ ಮೂಲಕ ಡಾಕ್ಟರ್ ಚನ್ನವೀರ ಕಣವಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸೋಣ. ಬನ್ನಿ, ಡಾಕ್ಟರ್ ಚನ್ನವೀರ ಕಣವಿಯವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೀಗ ನಿಮ್ಮ ವಿವಿಧ ಲಿಪಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವೀಕ್ಷಿಸೋಣ. ಹತ್ತೊಂಬತ್ ನೂರ 1928ರಲ್ಲಿ ಹುಟ್ಟಿದ ನಾಡೋಜ ಚನ್ನವೀರ ಕಣಿಯವರು, 1944ರಲ್ಲಿ ಹುಟ್ಟಿದ ಎಚ್ ಎಸ್ ವೆಂಕಟೇಶಮೂರ್ತಿಯವರು, 1952ರಲ್ಲಿ ಹುಟ್ಟಿದ ಅನಂತ್ ಜುಂಜರ್ವಾಡ್ ಅವರು ಕನ್ನಡದ ಮೂವರು ಮಹತ್ವದ ಕವಿಗಳು. ಇವತ್ತ ಕವಿಯೊಂದಿಗೆ ಕವಿ ಎಲ್ಲರಿಗೂ ನಮಸ್ಕಾರ. ಇವತ್ತ ಈ ಸಮಾರೋಪದ ನಿಕಟ ಪೂರ್ವ ಸತ್ರದಲ್ಲೇ ಇಬ್ಬರು ಕವಿಗಳು ಹತ್ರ ಹತ್ರ ಕೂತು ತಮ್ಮ ಮಾತುಗಳನ್ನು ನಿಮಗೆ ಕೇಳಿಸ್ತಾರೆ, ಜೊತೆಗೆ ನಿಮ್ಮ ಜೊತೆಗೂ ಮಾತಾಡ್ತಾರೆ, ಅವರು ತಮ್ಮ ತಮ್ಮ ಜೊತೆಗೂ ಮಾತಾಡ್ತಾರೆ. ಅವರು ಇಬ್ಬರು ಮುಖ್ಯವಾಗಿ ಕವಿಗಳು. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟೇ ಹೇಳಬಹುದು, ಇಡೀ ತಮ್ಮ ಜೀವಮಾನವನ್ನು ಕಾವ್ಯಕ್ಕಾಗಿ ಮೀಸಲಿಟ್ಟವರು ಅಂತ ಇಷ್ಟು ಹೇಳಿದ್ರೆ ಸಾಕು ಅಂತ ಕಾಣಿಸ್ತದೆ. ಅಂದರೆ ಕಾವ್ಯವನ್ನೇ ಉಂಡು ತಿಂದು ಅದನ್ನೇ ಉಸಿರಾಡಿ ಅದರ ಜೊತೆಗೆ ಮಲಗಿ ಅದರ ಜೊತೆಗೇ ತಮ್ಮ ಸಂತಾನವನ್ನು ಬೆಳೆಸಿ, ಕಾವ್ಯ ಸಂತಾನವನ್ನು ಬೆಳೆಸಿ, ಸಂಸ್ಕೃತಿಯ ಸಂತಾನವನ್ನು ಬೆಳೆಸಿ ಬಹಳ ಕನ್ನಡಕ್ಕೆ ನಿಜವಾಗಿಯೂ ಕಾಂಟ್ರಿಬ್ಯೂಟ್ ಮಾಡಿದ ಇಂಥ ಇಬ್ಬರು ಕವಿಗಳ ಮಾತುಗಳನ್ನು ಕೇಳೋದು ಕೂಡ ಬಹಳ ದೊಡ್ಡ ಸಂತೋಷದ ಕೆಲಸ. ನಾನು ಕೂಡ ಅವರ ಮಾತುಗಳನ್ನು ಕೇಳಲಿಕ್ಕೆ ಅಂತೇ ಬಂದವ. ನಿರ್ಮಾಪಕರು ನನ್ನ ನಿರ್ದೇಶಕ ಅಂತೇಳಿ ಕೂಡಿಸಿದ್ರು, ನನ್ನ ಮಾತುಗಳು ಕೂಡ ಅವ್ರನ್ನ ಕೇಳಲಿಕ್ಕೆ ಬಂದವ. ಮುಖ್ಯವಾಗಿ ಮಾತಾಡೋದು ಅಂತಂದ್ರೆ ಕಾವ್ಯದ ಬಗ್ಗೆ ಇವತ್ತು ಏನೇನೋ ಕೆಲವು ಸಮಸ್ಯೆಗಳು ಅವ ಕವಿಗಳಿಗೂ ಅವ, ಓದೋರಿಗೂ ಅವ, ಕವಿತೆಗಳನ್ನು ಪ್ರಿಂಟ್ ಮಾಡೋರಿಗೆ ಅವ, ಮಾರೋರಿಗೆ ಅವ, ಬಹಳ ಸಮಸ್ಯೆಗಳವ. ಆ ದೃಷ್ಟಿಯಿಂದ ಚಾಲನೆಗೆ ಒತ್ತು ಕೊಟ್ಟವ ಅಂತ ಒಂದು 3 ಅಥವಾ 4 ನಿಮಿಷದೊಳಗೆ ನನ್ನ ಕೆಲವು ವಿಚಾರಗಳನ್ನು ಹೇಳಿ ಮುಂದಿನ ಪೂರ್ಣ 60 ನಿಮಿಷದೊಳಗಿನ ಮುಂದಿನ ಎಲ್ಲಾ 55 ನಿಮಿಷಗಳನ್ನು ಶ್ರೀಯುತರು ಬಳಸಬೇಕು ಮತ್ತು ಅದನ್ನು ಅವರ ಮಾತುಗಳನ್ನು ಕೇಳೋದೇ ನನಗೊಂದು ದೊಡ್ಡ ಸಂತೋಷದ ವಿಷಯ ಅನ್ನೋ ದೃಷ್ಟಿಯಿಂದ ನಿಮಗೆಲ್ಲ ಗೊತ್ತಿರಬೇಕು. ಇವತ್ತು ಬನದು ಹುಣ್ಣಿಮೆ, ಇವತ್ತು ಬನಶಂಕರಿ ಜಾತ್ರೆ. ಬನಶಂಕರಿ ಜಾತ್ರೆ ಬಹಳ ದೊಡ್ಡ ಜಾತ್ರೆ, ಬಹುಶಃ ಈ ಭಾಗದ ಮಂದಿಗಂತೂ ಎಲ್ಲರಿಗೂ ಗೊತ್ತಿರ್ತದೆ, ಮೈಸೂರು ಬೆಂಗಳೂರು ಮಂದಿಗೂ ಗೊತ್ತಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಜಾತ್ರೆ ಅಂದಮೇಲೆ ಅಲ್ಲೇ ಬಹಳ ಮಂದಿ ಕೂಡಿರ್ತಾರೆ, ಸಿಕ್ಕಾಪಟ್ಟೆ ಮಂದಿ ಕೂಡಿರ್ತಾರೆ ಬನಶಂಕರಿ ಜಾತ್ರೆಗೆ. ಎಷ್ಟೋ ಸಲ ತೇರಿನ ಕಾಲಾಗ ತೇರ್ ರಥೋತ್ಸವ ನಡೆದಾಗ ಅವ್ರ ಕಾಲಾಗ ಸಿಕ್ಕ ಮಂದಿ ಸತ್ತಾರೆ, ಹೋದ ವರ್ಷ ಅಕ್ಕಿ ವರ್ಷ ಅಷ್ಟು ದೊಡ್ಡ ರಥೋತ್ಸವ ನಡೀತಾರೆ. ಕನ್ನಡ ಕಾವ್ಯದ ಜಾತ್ರೆಯೂ ಬಹಳ ದೊಡ್ಡದದ. ಇವತ್ತು
ಬಹಳ ದೊಡ್ಡ ಜಾತ್ರೆ ಅದ ಇವತ್ತು ಕನ್ನಡ ಕಾವ್ಯದೊಳಗೆ. ಈ ಇಡೀ ಕನ್ನಡ ಕಾವ್ಯನೇ ಒಂದು ಜಾತ್ರೆ ಅಂತ ಹಿಡಿದ್ರೆ ಆ ಜಾತ್ರೆ ಒಳಗೆ ಕೊಡವರು ಇರ್ತಾರೆ, ತಗೊಳ್ಳೋರು ಇರ್ತಾರೆ, ಆಮೇಲೆ ತೊಟ್ಲ ಜೀಕ ಆಟ ಆಡೋರು, ಕಬ್ಬಿನ ಹಾಲು ಮಾರೋರು, ಮಿರ್ಚಿ ಬಜಿ ಮಾರೋರು, ಜಾತ್ರೆ ಮಜಾ ಮಾಡೋರು ಅವರು ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ. ಇಂತಹ ಜಾತ್ರೆಯೊಳಗನೆ ಗರ್ಭಗುಡಿಗೆ ಹೋಗಿ ಕಾಯಿ ಒಡಿಸಿಕೊಂಡು ದರ್ಶನ ಮಾಡಿಕೊಂಡು ಹೋದಂತಹ ಬೇಂದ್ರೆಯವರು ಅಂತವರು ಇದ್ದಾರೆ. ಆದರೆ ಕೆಲವರು ಇರ್ತಾರೆ, ಅವರು ಜಾತ್ರೆ ಮಜಾ ಮಾಡಲಿಕ್ಕೂ ಬರ್ತಾರೆ. ಒಮ್ಮೆ ಏನಾಗ್ತದೆ, ಜಾತ್ರೆ ಮಜಾ ಮಾಡಲಿಕ್ಕೆ ಬಂದೀವಿ ಅಂತ ತಿಳ್ಕೊಂಡವ್ರಿಗೂ ಆ ಜಾತ್ರೆನೇ ಇಷ್ಟೇ ಅಲ್ಲ ತಮ್ಮ, ನೀ ಹೋಗಿ ಗರ್ಭಗುಡಿಗೆ ಹೋಗಿ ಕಾಯಿ ಒಡಿಸಿಕೋ ಮೊದಲ ಅಂತ ಪ್ರೇರಣೆನೂ ಕೊಡ್ತದೆ. ಆದ್ರೆ ಸಮಸ್ಯೆ ಕನ್ನಡ ಕಾವ್ಯದೊಳಗೆ ಇವತ್ತು ಏನಾಗಿದೆ ಅಂದ್ರೆ, ಎಲ್ಲಾ ಜಾತ್ರೆಯೊಳಗೂ ಒಂದ್ 20 ಮಂದಿ ಕಿಶಾ ಕತ್ತರಸಾವ್ರು ಇದ್ದೇ ಇರ್ತಾರೆ, ಕಿಶಾ ಕತ್ತರಸಾವ್ರು ಒಂದ್ 20 ಮಂದಿ ಇದ್ದೇ ಇರ್ತಾರೆ. ಅದೇನ್ ಪ್ರಶ್ನೆ ಅಲ್ಲ, ನಾವು ಯಾವಾಗಲೂ ಜಾತ್ರೆ ಹೋಗೋ ಮುಂದೆ ಏ ನಿಮ್ ಪರ್ಸು ಗೋಟು ಪಾಟ್ಲಿ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಹೋಗ್ರಿ ಅಂತ ನಾವೆಲ್ಲರಿಗೂ ಹೇಳೇ ಕಳಿಸ್ತಿದ್ವಿ, ನಾವು ಹಂಗ ಹೋಗ್ತಿದ್ವಿ. ಆದ್ರೆ ಜಾತ್ರೆಗೆ ಬಂದ 100 ಮಂದಿಯೊಳಗೆ 20 ಮಂದಿ ಕಿಶಾ ಕತ್ತರಸಾವ್ರು ಇದ್ದು 80 ಮಂದಿ ದರ್ಶನಕ್ಕೆ ಬಂದವರಿದ್ರೆ ಜಾತ್ರೆ ಚಂದ ನಡೀತದೆ. ಆದ್ರೆ ಪ್ರಶ್ನೆ ಏನಾಗ್ತದೆ, 80 ಮಂದಿ ಕಿಶಾ ಕತ್ತರಸಾವ್ರು ಇದ್ದು 20 ಮಂದಿ ದರ್ಶನಕ್ಕೆ ಬಂದಿದ್ರೆ ಆವಾಗ ಸಮಸ್ಯೆ ಬಹಳ ಇರ್ತದೆ. ಆ ಸಮಸ್ಯೆ ಕೇವಲ ಈ 20 ಮಂದಿ ಸಮಸ್ಯೆ ಅಲ್ಲ, ಆ 80 ಮಂದಿಗೂ ಯಾರು ಕಿಶಾ ಕತ್ತರಿಸಬೇಕು ಅಂತ ಪ್ರಾಬ್ಲಮ್ ಬರ್ತದೆ. ಯಾಕಂದ್ರೆ ಎಲ್ಲರಿಗೂ ಹತ್ತಿರದಿಂದ ಇರ್ತಾರೆ, ಕಿಶಾ ಕತ್ತರಸಾವ್ ಇನ್ನೊಬ್ಬ ಕಿಶಾ ಕತ್ತರಸಾವ್ ಕಿಶಾ ಕತ್ತರಿಸೋದು ಬಹಳ ಕಷ್ಟ. ಇದರಿಂದ ಏನಾಗಿದೆ ಕನ್ನಡ ಕಾವ್ಯದ ಜಾತ್ರೆಯೊಳಗೆ ಅಂತಂದ್ರೆ, ಕೆಲವರಿಗೆ ಏನ್ ಅನಿಸಿದೆ ಅಂದ್ರೆ, ಈ ದೊಡ್ಡ ಜಾತ್ರೆಯೊಳಗೆ 80 ಮಂದಿ ಕಿಶಾ ಕತ್ತರಸಾವ್ರ ಇದ್ದಾರೆ ಅಂದ್ರೆ ಕಿಶಾ ಕತ್ತರಿಸಬೇಕಾದ್ರೆ ಮಂದಿ ಅಂತೂ ಕೂಡ್ಬೇಕಾ, ಗತಿ ಇಲ್ಲ. ಈ ಗರ್ಭಗುಡಿ, ಈ ಕಾಯಿ ಒಡಿಸುವುದು, ಈ ಪೂಜಾರಿಗಳು ಇವರೇ ಒಂದು ಜಾತ್ರೆ ಕೂಡ್ಸ್ಯಾರ. ಯಾಕೆಂದ್ರೆ ಕಿಶಾ ಕತ್ತರಸಾವ್ರಿಗೆ ಅನುಕೂಲ ಆಗಲಿ ಅಂತ ಈ ಕಿಶಾ ಕತ್ತರಸಾವ್ರು ಪೂಜಾರಿಗಳು ಒಂದೇ ಆಗಿ ರಾತ್ರಿ ಹಂಚಿಕೋತಾರೆ ಅಂತ ಒಂದು ವಿಚಾರ ಬರ್ತದೆ ಕವಿಗಳಲ್ಲಿ. ಅಥವಾ ಕೆಲವರು ಏನಂತಾರೆ, ಇಲ್ರಿ ಅದೇನಿಲ್ಲ, ಅದೆಲ್ಲ ಅದ ಗರ್ಭಗುಡಿ ಅದ, ಹೋಗಬೇಕು, ಕಾಯಿ ಒಡಿಸ್ಕೋಬೇಕು, ಮಂಗಳಾರತಿ ಸರಿ ಅದ, ಆದ್ರೆ ಮೊದಲು ನಾವು ಈ 80 ಮಂದಿನ ಸುಧಾರಿಸೋಣ, ಕಿಶಾ ಕತ್ತರಸಾವ್ರನ್ನ ಕಡೆ ಮಾಡೋಣ, ಆಮೇಲೆ ಆ ಕಡೆ ಹೋಗೋಣ ಅನ್ನೋರು ಕೆಲವರಿದ್ದಾರೆ. ಇನ್ನು ಕೆಲವರು ತಲೆಚಿಟ್ಟು ಹಿಡಿದು ಸಾಧ್ಯನೇ ಇಲ್ಲ, ಅದೆಲ್ಲ ಒಂದು ಪ್ಲಾನ್ ಅದರಿ, ಅದು ಗರ್ಭಗುಡಿ ಇಲ್ಲ, ಏನೇನು ಅಲ್ಲಿ ಇಲ್ಲ, ಇರೋದೆಲ್ಲ ಪೂಜಾರಿಗಳ ರಾಜಕೀಯ ಅದ, ಅದಕ್ಕೆ ಏನು ಮಾಡಿದ್ರು ಈ ಜಾತ್ರೆ ಒಳಗೆ ಇರಬೇಕು, ಈ 80 ಮಂದಿ ವಿರುದ್ಧ ಹೋರಾಡಬೇಕು, ಬಡದಾಡಬೇಕು, ನಮ್ಮ ಕೈಯೊಳಗೆ ಇದ್ದಷ್ಟು ನಮ್ಮ ಕಾವ್ಯದ ಮೂಲಕ ಈ ಕಿಶಾ ಕತ್ತರಸಾರ ಜಗತ್ತಿನಾಗ ಕಡಿಮೆ ಆಗಬೇಕು, ಇಷ್ಟು ನಮ್ಮ ಕೆಲಸ ಆದ್ರೆ ಸಾಕು ಅಂತ. ಹಿಂದೆ ಇವತ್ತಿನ ಕನ್ನಡ ಕಾವ್ಯದ ಜಾತ್ರೆಯೊಳಗೆ ಈ ತರದ ಒಂದು 3-4 ವಿಚಾರಗಳು ಕವಿಯ ಹಿಂದೆ ಓಡಾಡಲಿಕ್ಕೆ. ಆದ್ರೆ ನಾ ಹೇಳಿದ ಈ 3-4 ವಿಚಾರಗಳು ಸುಮ್ಮನೆ ನನಗೆ ಒಂದು ಆಕೃತಿ ಕೊಟ್ಟು ಹೇಳಿಕತ್ತೀನಿ. ಈ 3-4 ವಿಚಾರಗಳ ಪರ್ಮಿಟೇಷನ್ ಕಾಂಬಿನೇಷನ್ ದಿಂದ ಪ್ರತಿಯೊಬ್ಬ ಕವಿಯಲ್ಲಿಯೂ ಒಂದು 10,000 ವಿಚಾರಗಳಿವೆ. ಯಾಕೆಂದ್ರೆ ಆ ವಿಚಾರ ಅನ್ನೋದೇ ಹಲವು ವಿಚಾರದ ಎಳೆಯ ಒಂದು ಗುಂಪನ ಇರ್ತದೆ. ಅದಕ್ಕೆ ಈ ಎಲ್ಲ ದೃಷ್ಟಿಯಿಂದ ಇವತ್ತಿನ ಈ ಸಮಸ್ಯೆಗಳ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಬನದ ಹುಣ್ಣಿಮೆಗೆ ಬನ ನಡುಗ್ತದ ಅಂತ ನಮ್ಮ ಕಡೆ ಒಂದು ಮಾತಲ್ಲ, ಬೇಂದ್ರೆಯವರು ಬರೀತಾರೆ ಅದು ಸಠಿಗಿದ್ದಾಗ, ಬನದ ಹುಣ್ಣಿಮೆಗೆಲ್ಲ ಬನ ನಡುಗಿದೆ ಅನ್ನೋ ಮಾತನ್ನು ಬರೀತಾರೆ. ಕನ್ನಡ ಕಾವ್ಯದ ಬನಾನು ನಡಗಲಿಕ್ಕತ್ತಿಲ್ಲ. ಕನ್ನಡ ಕಾವ್ಯದ ಬನ ನಡುಗುವುದು ನಮ್ಗೆ ಹೊಸದೇನಲ್ಲ, ಪಂಪನಿಂದ ಹಿಡ್ಕೊಂಡು 1,000 ವರ್ಷಗಳ ಕಾಲ ಕಾವ್ಯ ನಡಗೋದು, ಯಾವಾಗಲೂ ಚಳಿಗಾಲದೊಳಗೆ ಮೈ ನಡುಗುವುದು ಸುಖದ ಸಂದರ್ಭ, ಸುಖದ ಅನುಭವ. ಆ ಚಳಿಗಾಲದ ಋತುಮಾನದಿಂದ ಸಹಜವಾಗಿ ನಡಗಿದ್ರೆ ಆ ನಡುಕೂ ಸುಖ, ಆ ನಡಕಿಗೆ ಬೆಚ್ಚಗೆ ಮಾಡಿಕೊಳ್ಳುವುದು ಸುಖ. ಆದ್ರೆ ಇವತ್ತು ಬಹಳ ಮಂದಿಗೆ ಏನು ಅನಿಸ್ಲಿಕ್ಕೆ ಅಂದ್ರೆ, ಕನ್ನಡ ಕಾವ್ಯ ನಡಗುತ್ತದಂದ್ರೆ ಇದು ಚಳಿಗಾಲದ ಋತುಮಾನದ ಸಹಜ ಆವರ್ತನದಿಂದ ನಡಗ್ಲಿಕ್ಕದು, ಏನು ಎಪಿಲೆಪ್ಸಿ ಬಂದು ನಡಗ್ಲಿಕ್ಕೆ. ಅದಕ್ಕೆ ನಾವು ಇವತ್ತೆಲ್ಲಾ ಕವಿಗಳು ಕೂಡಿ ಮಾಡ್ಲಿಕ್ಕದ್ದು ಏನು ಅಂದ್ರೆ, ನನಗನಿಸುವ ಮಟ್ಟಿಗೆ ಎಪಿಲೆಪ್ಸಿಯಿಂದ ನಡಗ್ತಿದ್ರೆ ಅದನ್ನ ಮೊದಲ ಋತುಮಾನದ ಸಹಜ ಗಾಳಿಗೆ ನಡುವಂಗ ಮಾಡೋದು, ನಡುಗುವ ಗುಣವನ್ನು ಕಳೆಯೋದಲ್ಲ, ಋತುಮಾನಕ್ಕೆ ಸಹಜವಾದ ಕಾವ್ಯದ ನಡುಕು ಇರಬೇಕು, ಆದ್ರೆ ಅದು ಎಪಿಲೆಪ್ಸಿಯಿಂದ ಬಂದ ನಡುಕು ಇರಬಾರದು. ಈ ಕೆಲಸ ನಾವೆಲ್ಲಾ ಕವಿಗಳು ಮಾಡ್ಲಿಕ್ಕತ್ತೀವಿ, ಗೊತ್ತಿದ್ದು ಮಾಡ್ಲಿಕ್ಕತ್ತೀವಿ, ಗೊತ್ತಿಲ್ಲದೇನು ಮಾಡ್ತಿರ್ತೀವಿ. ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಈ ಇಬ್ಬರು ಹಿರಿಯ ಕವಿಗಳು ತಮ್ಮ ಮಾತುಕತೆಯನ್ನ ಪ್ರಾರಂಭಿಸ್ತಾರೆ. ಕವಿಗೆ ಕವಿ ಮಣಿವನ್ ಅನ್ನೋ ತರಹ ಈ ಇಬ್ಬರು ಹಿರಿಯ ಕವಿಗಳು ಇವತ್ತ ಮಾತಾಡ್ತಾರೆ. ಹಿರಿಯರು ತಮ್ಮ ಮಾತನ್ನ ಪ್ರಾರಂಭಿಸಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ. ಪ್ರಾರಂಭದಲ್ಲಿ ಇಬ್ಬರು ಕವಿಗಳು ತಮ್ಮ ಕಾವ್ಯದ ಪ್ರಾರಂಭ ಹೆಂಗಾಯ್ತು, ಯಾವ ರೀತಿ ಬರೆದಿವಿ, ತಮ್ಮ ಜೀವನಕ್ಕೆ ಕಾವ್ಯಕ್ಕೆ ಜೀವನ ಬೆಳೆದಂಗೆ ಕಾವ್ಯ ಹೆಂಗೆ ಬೆಳೀತು, ಕಾವ್ಯ ಬೆಳೆದಂಗೆ ಜೀವನ ಹೆಂಗೆ ಬೆಳೀತು, ಜೀವನದ
ಹಂದರಕ್ಕೆ ಕಾಗದ ಬಳ್ಳಿ ಹೆಂಗೆ ಸುತ್ತಿಕೊಂಡು ಹೋದು ಇದೆಲ್ಲ ವಿಷಯವನ್ನು ತಮ್ಮ ಮುಂದೆ ತಿಳಿಸ್ತಾರೆ. ನೀವು ಕೂಡ ಅವರಿಗೆ ಕೇಳಬಹುದು. ಅವರು ತಮ್ಮ ತಮ್ಮ ನಡುವೆ ಕೂಡ ಹೇಳ್ತಾರೆ. ಹಿರಿಯರು ತಮ್ಮ ಮಾತನ್ನು ಶುರು ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ನಾವು ಮರ್ತೆ ಯಥಾ ಪ್ರಕಾರ ಎಲ್ಲರಿಗೂ ನಮಸ್ಕಾರ. ಈಗ ವೇದಿಕೆ ಮೇಲಿರುವಂಥ ನಾವು ಮೂವರು ಸಾಧಾರಣವಾಗಿ ಮೂರು ತಲೆಮಾರು ಅಂತ ನೀವು ಕರೀತಾ ಇರ್ತೀರಿ. ಆದರೆ ನಾವು ಮೂವರು ಒಂದೇ ಇದೆ. ಯಾಕಂದರೆ ಮೂರು ನಮ್ಮಲ್ಲಿ ಈ ಭಿನ್ನ ತಲೆಮಾರು ಅನ್ನುವಂಥದ್ದು ಬಹುಶಃ ನಮ್ಗೆ ಇಲ್ಲ. ವೆಂಕಟೇಶ್ ಮೂರ್ತಿಯವರೇ, ಕೆಲವರು ಇರ್ತಾರೆ ಮೊದಲ ಸಲ ಪರಿಚಯ ಆದಾಗ ಒಮ್ಮೆ ಭಾಳ ದಿವಸದಿಂದ ನಮಗೆ ನಿಮಗೆ ಪರಿಚಯ ಇದೆ ಅಂತ ಅನ್ನಿಸ್ಬಿಡ್ತದೆ. ಆ ಒಂದು ಭಾವನೆಯನ್ನು ನನಗೆ ತಂದುಕೊಟ್ಟವರಲ್ಲಿ ನೀವು ಒಬ್ಬರು. ಬಹುಶಃ 30-35 ವರ್ಷಗಳ ಹಿಂದೆ ಇರಬೇಕು. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಮನೆಯಲ್ಲಿ ನಾವು ಇಬ್ಬರು ಕೂಡಿದ್ವಿ. ಆಗ ನಿಮ್ಮ ಸಿಂಧಾಬಾದನ ಆತ್ಮಕಥೆ ಬಂದಿತ್ತು, ನಮ್ಮ ಪ್ರತಿಯನ್ನು ಕೊಟ್ಟರೆ ಭಾಳ ಸಂತೋಷವಾಗಿತ್ತು ಆ ಸಂದರ್ಭದಲ್ಲಿ. ಆಮೇಲೆ ನೀವು ಅಲ್ಲೇ ಅವರ ಮನೆ ಹತ್ರನೇ ಇದ್ರಿ. ಅವಾಗ ಅವರ ಮನೆಗೆ ಚಾ ಕರ್ಕೊಂಡು ಹೋದ್ರಿ, ಎಲ್ಲ ಇದಾಯಿತು. ಅವ್ರಿಗೆ ಅಂದರೆ ನೀವು 77-78 ಇರಬೇಕು ಆ ಸಂದರ್ಭದಲ್ಲಿ. 77ನೇ ಇಸ್ವಿಯನ್ನು 77 ನಿಮ್ಮದು ಇದು ಸಂದರ್ಭಾತ್ಮಕತೆ ಬರುತ್ತೆ. ನಾವು ಬಿಟ್ಟೆ ಅದರದ್ದು 78. ಅದಕ್ಕೂ ಮೊದಲೇ ಪರಿವೃತ್ತ ಮತ್ತು 2-3 ಸಂಘಗಳು ಬಂದಿದ್ದು 68ರಲ್ಲಿ ಬಂದಿರ್ತಕ್ಕಂಥ ಸರ್ ಮೊದಲನೇ. ಅದೇ ಇದು ಲಕ್ಷ್ಮೀನಾರಾಯಣ ಭಟ್ಟರದ್ದು 68ರೇ ಮೊದಲೇ. ಅವರು ವೃತ್ತ ನಿಮ್ಮದು ಪರಿವೃತ್ತ ಅಂತ ಅದಕ್ಕೆ ಏನು ಮಾತಾಡ್ಕೊಂಡಿದ್ರು ಅಥವಾ ಏನೋ ಗೊತ್ತಿಲ್ಲ ನನಗೆ ಅಂತ. ನಾವು ಒಂದು ತಲೆಮಾರು ಭಿನ್ನ ಆಗಿದ್ದರೂ ಸಹಿತ ನಾವಿಬ್ಬರೂ ಅನೇಕ ವಿಷಯಗಳಲ್ಲಿ ಸಮಾನಸ್ಕರು ಅಂತ ಹೇಳ್ಬೋದು. ಯಾಕಂದರೆ ನೀವು ಹುಟ್ಟಿ ನಾವಿಬ್ಬರೂ ಹುಟ್ಟಿ ಬೆಳೆದ್ದೂ ಹಳ್ಳಿಗಳಲ್ಲಿ, ಅಲ್ಲಿಯ ಬದುಕು, ಭಾಷೆ, ಆಮೇಲೆ ವಾತಾವರಣ ಅದು ಒಂದೇ ಇದರಲ್ಲಿ. ನಾನು ಹುಟ್ಟಿದ್ದು ಗದಗ ತಾಲೂಕಿನ ಹೊಂಬಳದಲ್ಲಿ, ಅದು ನಮ್ಮ ತಾಯಿ ತವರ ಮನೆ. ಆದರೆ ನಾನು ಬೆಳೆದಿದ್ದೆಲ್ಲ ಅದೇ ತಾಲೂಕಿನ ಗದಗ ತಾಲೂಕಿನ ಒಂದು ಸಿರುಂದ ಅನ್ನುವಂಥ ಒಂದು ಗ್ರಾಮದಲ್ಲಿ, ಭಾಳ ಸಣ್ಣ ಹಳ್ಳಿ. ಅಲ್ಲಿ ನಮ್ಮ ತಂದೆಯವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು. ಅವಾಗೆಲ್ಲ ಏಕೋಪಾಧ್ಯಾಯ ಶಾಲೆಗಳೇ. ಆದರೆ ನನಗೆ ಈಗೋ ನೆನೆಸಿಕೊಂಡ್ರೆ ಆಶ್ಚರ್ಯ ಆಗ್ತದೆ. ಒಬ್ಬ ಶಿಕ್ಷಕರು 4 ವರ್ಗಗಳನ್ನೇ ಹೇಗೆ 4 ವರ್ಗಗಳ ವಿಷಯಗಳನ್ನೇ ಹೇಳ್ತಾ ಇರ್ತಿದ್ರು, ಎಲ್ಲ ಹೇಗೆ ಹಿಡಿತಲ್ಲಿರ್ತಿದ್ರು ಅಂತ ಅನ್ನೋದು ಭಾಳ ಆಶ್ಚರ್ಯ. ಆ ಹಳ್ಳಿ ಜೀವನ ನಿಜವಾಗಿಯೂ ಬೆಳೆಯಲ್ಲಿ ಅಥವಾ ನಿನ್ನೆ ಈಗೆಲ್ಲ ಬಂತು ಬಾಲ್ಯದಲ್ಲಿ, ಇದ ಕಥೆ ಇದರಲ್ಲಿ ಬಂತು ಕಾಣಿಸ್ತದೆ. ಬಾಲ್ಯದ ಅನುಭವಗಳು, ಆ ಚಿತ್ರಗಳು ಏನು ನಮ್ಮ ಮನಸ್ಸಿನ ಮೇಲೆ ಎಷ್ಟು ಹಚ್ಚುತ್ತಿರ್ತವಲ್ಲ, ಅದು ಕೊನೆಯವರೆಗೂ ಉಳಿದಿರ್ತವೆ. ಈಗ ಯಾರದೋ ಒಂದು ಆತ್ಮಕಥೆಯನ್ನು ಓದಿದ್ರು ಸಹಿತ ಅವರು ಬಾಲ್ಯದ ಹೇಳ್ತಾರಲ್ಲ, ಆ ಅಧ್ಯಾಯಗಳು ಭಾಳ ರುಚಿಕಟ ಇರ್ತಾರೆ. ಆಮೇಲೆ ನಾನು ಬೆಳೆದಂಥ ನಮ್ಮ ಬಯಲುಸೀಮೆ ಹೇಳಿ, ನೀವು ಮಲೆನಾಡಿನವರಲ್ಲ, ಅದು ಹೊಯಗೆರೆ ಅಲ್ಲ ಆಗಿರುತ್ತೆ. ಅಲ್ಲಿ ಅಡಿ ಪೂರ್ತಿ ನಮ್ಮ ಬಯಲುಸೀಮೆ ಬೆಳೆಗಳೆಲ್ಲ ಜೋಳ, ನಮಗೆ ಎತ್ತಗೈ ಎತ್ತರಕ್ಕೆಲ್ಲ ಬೆಳೆದಿರ್ತಿತ್ತು ಆ ತೆನೆ ಬಿಡುವಂಥದ್ದು. ಆಮೇಲೆ ಎರೆ ಹೊಲದಲ್ಲಿ ಗೋಧಿ, ಆಮೇಲೆ ಹತ್ತಿ, ಆ ದಂಡಗುಂಟ ಕುಸುಬೆ ಅದರ ಹೂವು ಹಂಚಿಕಟ್ಟಿದಾಗೆ ಅದೆಲ್ಲ ಇರ್ತಿತ್ತು. ಆಮೇಲೆ ಎಲೆದೋಟ ತೋಟಗಳು, ತೋಟಪಟ್ಟಿ ಭಾಳ ಇತ್ತು, ಈಗ ಇಲ್ಲ ಇವೆಲ್ಲ. ಆಮೇಲೆ ನಮ್ಮ ಊರಿನ ಹತ್ತಿರ ಒಂದು ಎಲಿಸಿರೂರು ಅಂತಿತ್ತು, ಅದು ಎಲೆದೋಟಗಳು ಬಹಳ ಇದ್ದವು.
ಅದಕ್ಕಾಗಿ ಎಲ್ಲಿಸಿರುವುದು ಅಂತ ಆಚರಣೆ. ಅಂಬೈ ಈ ಒಂದು ವಾತಾವರಣ ಇದೆಯಲ್ಲ ಇದು ಆಮೇಲೆ ಬೆಳಗಿನ ಆಗಿನ ಕಾಲದ 70 ವರ್ಷದ ಹಿಂದಿನ ಹಳ್ಳಿಗಳಲ್ಲ, ಈಗೆಲ್ಲ ಬದಲಾಗಿದೆ, ಏನೋ ಬಂದುಬಿಟ್ಟಿವೆ. ಆಗೆಲ್ಲ ಬೆಳಗಿನ ಎಲ್ಲ ಬೀಸು ಕಲದು ಅಂತ ಹೇಳಿ, ಆಮೇಲೆ ನಮ್ಮ ಮನೆ ಎದುರಿಗೇ ಒಂದು ದೊಡ್ಡ ಮನೆ, ಅವರು ಕುರುಗರು, ಆದರೆ ಆ ಒಂದು ದೇವತೆ, ಗ್ರಾಮ ದೇವತೆ ಕಟಗಿರವ್ವ ಅಂತ, ಬಹುಶಃ ಯಾರು ಅದ್ರ ಕೇಳಲಿಕ್ಕಿಲ್ಲ, ದುರ್ಗವ್ವ ಜಮಾವ ಅಂತಂದು ಇರ್ತಾವ, ಕಟ್ಟಿಗೆಯಿಂದ ಮಾಡಿದ್ದಿತ್ತವ ಅಂತ ಅಂದ್ಕೊಂಡು ಕಟ್ಟಿಗಿರೋ ಅಂತ ಅಂತಂದು. ಆಮೇಲೆ ಪ್ರತಿ ವಾರ ಪಲ್ಲಕ್ಕಿ ಸೇವೆ ಆಗ್ತಾ ಇತ್ತು. ಆಮೇಲೆ ಅದರ ಈಡುಗಾರ ಪದ ಅವರೆಲ್ಲ ಟೋಳಿಯನ್ ಪದಗಳು ಎಲ್ಲ ಕೇಳಿತ್ತು. ಆಮೇಲೆ ಅಲ್ಲಿ ಒಂದು ಹಳ್ಳಿ ಮರ ಇತ್ತು ಇದರಲ್ಲಿ, ಅದು ಮನೆ ಅವರ ಮನೆ ಮುಂದೆ, ಅಲ್ಲಿ ಗಿಳಿಗಳು ಬರ್ಬೋದಂತ ಅಲ್ಲ ಕೊಟ್ಟರೆ ಒಳ ಬಂದು ಕಟ್ತಿದ್ದು. ಆಮೇಲೆ ನಾವು ಎಲ್ಲ ಸಂಜೆ ಮುಂದೆ ಹೋಗಿ ಆ ಪುಚ್ಚಗಳನ್ನು ಆರಿಸಿಕೊಂಡು ಬರ್ತಿದ್ದು. ಆ ಅಲ್ಲಿ ಮರದ ಹಣ್ಣುಗಳು ಸಹಿತ ತಿಂತಿದ್ವಿ, ಭಾಳ ರುಚಿ ಇರ್ತಾವ, ನಮಗೆ ಒಂದು ತಿಂದು ನೋಡಿರ್ಬೇಕಾರೆ ಬರೀ ಆ ಗಿಳಿ ಅದನ್ನು ನೋಡ್ತಾ ಇರೋದು. ಅದೆಲ್ಲ ಬರ್ತಾವ ಹಾಡುಗಳು, ಏ ಒಂದು ಹಬ್ಬ ಹುಣ್ಣಿ ಇವೆಲ್ಲ ಬಂದು ಎಲ್ಲ ಇರ್ತವಲ್ಲ, ಈ ಒಂದು ಸಂಭ್ರಮದ ಈ ಸಂಭ್ರಮ ಆ ಸಂಭ್ರಮವೂ ಇರ್ತದೆ ಅಂತ ಆ ರೀತಿ ಇದು. ಯಾರಿಗೆಲ್ಲದಕ್ಕೂ ಸಂಭ್ರಮ ಬೇಕು, ಅದು ಉತ್ಸವ ಅಂತ ಮತ್ತು ಉತ್ಸಾಹ ಅನ್ನುವಂಥದ್ದು ನಮ್ಮ ಎಲ್ಲ. ಆ ಎಲೆದೋಟದಲ್ಲಿ ಅಲ್ಲೇ ನಾನು ಈಜುಕಲ್ತದ್ದು ಬಾವಿಯೊಳಗನೆ. ಅದು ಈ ಚಟ ಬಹಳ ಇದೆ, ಈಜದ್ದು ಮತ್ತು ಸೈಕಲಿಂದು ಎರಡು ಚಟಗಳು ಬಹಳ ಹತ್ತಿರಗಳನ್ನು ಬಿಡೋದೇ ಇಲ್ಲ. ಅದಕ್ಕೆ ನಮ್ಮ ಮನೆ ಹೇಳಿದೆ, ನಾನು ಈಜು ಕಲಿತ ಮೇಲೆ ಸಹಿತ ನಮ್ಮ ತಾಯಿ ಇಲ್ಲ ಆಗಲಿಲ್ಲ ಹೋಗ್ಬಿಡೋದು ಅಂತಕೊಂಡು, ಅಥವಾ ತಂದೆಯವರು ಅಭ್ಯಾಸ ಮಾಡುವಂತಕೊಂಡು ಅಂತ ಅಂದಿದ್ರು. ಆದರೆ ನಾನೇನು ನಮ್ಮ ಹೇಳಿ ನಿಮಗೆಲ್ಲ ಅರಿವು ಒಕ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ನಾನು ಎಲ್ಲರೂ ಅರಿವು ತೊಗೊಂಡು ಹೋಗಿ ಹೋಗಿ ಈಜು ಮಾಡಿಕೊಂಡು ಬರ್ತಿದ್ದೆ. ಎಲ್ಲರೂ ಆ ಎಲೆ ದೋಟ ಅಲ್ಲಿ ಕಪ್ಪಿ ಹೊಡೆಯೋದು ಅಂತಿರ್ತದೆ ನಿಮ್ಮ ಕಡೆ ಯಾತ ಮೊಟ್ಟೆ ಹೊಡೆಯೋದು ಅಥವಾ ನಾವು ಕಪ್ಲಿ ಅಂತಿರ್ತೀವಿ. ಅದು ಆ ಎಲೆದೋಟ ಅಂತಂದರೆ ಎಲೆ ಎಲೆ ಬಳ್ಳಿ ಇದು ಒಂದೇ ಇಲ್ಲ, ಎಲ್ಲ ಹಣ್ಣಿನ ಗಿಡಗಳು ಇರ್ತಿದ್ದು, ಹೂವಿನ ಗಿಡಗಳು ಇರ್ತಿದ್ದು. ಒಮ್ಮೆ ಇದು ಬಂತಂತಂದರೆ ಅಷ್ಟು ಎಲ್ಲ ಸೊಗಸಾಗಿ ಕಾಣುವಂಥದ್ದು. ಅದು ನೋಡಿ ಇದು ಆ ಸೊಗಚಿ ಗಿಡ ಅದು ಇತ್ತು. ಅದು ಮುಂದೆ ಬೆಂಜರೆಯವರೆಲ್ಲ ಬರ್ತದೆ ನೋಡಿರಿ, ಸೊಗಚಿ ನಗಿವು ಮೇಲೆಗೆ ಮೂಡುತ್ತೆ ಅಂತ. ಈ ಬಹಳ ಜನಕ್ಕೆ ಈ ಮೈಸೂರು ಕಡೆ ಅದು ಯಾರು ಅದನ್ನು ನೋಡಿರೋದಿಲ್ಲಲ್ಲ, ಅದು ಯಾ ಮಿಕ್ಸ್ ಮೆಟಫರ್ ಅದೆಲ್ಲ ಚುಗ್ಚಿ ನಗಿ ಹೂವು ಅಂತ ಅನ್ನುವಂಥ ಆ ಚುಗ್ಚಿ ಹೂವು ಆ ಥರದಲ್ಲಿರುವಂಥದ್ದು. ಅವೆಲ್ಲ ಮುಂದೆ ಎಲ್ಲ ಓದ್ತಾ ಇರುವಾಗ ನಮಗೆ ಬೇಂದ್ರೆ ಯಾಕೆ ನಮಗೆ ಬಹಳ ಸಂಗ್ರಹವಾಗಂತ ಈ ಕಾರಣದಿಂದ ಅದೆಲ್ಲ ಇದ್ದಾಗ ನಮ್ಮ ಆ ಒಂದು ವಾತಾವರಣದಲ್ಲಿ ನಾನು ಹೇಗೆ ಕವಿಯನ್ನು ಮಾಡಿತು ಈ ಹಳ್ಳಿ ಜೀವನ. ಮತ್ತು ಆ ಸಣ್ಣ ಹಳ್ಳಿಯಾದರೂ ಸಹಿತ ಎಲ್ಲ ವೃತ್ತಿಗಳು ಜನ ಇರ್ತಿದ್ದಾರಲ್ಲೇ, ಕಂಬಾರಿದ್ದರು, ಕುಂಬಾರಿದ್ದರು, ವಡ್ಡರಿದ್ದರು, ಮಾದಿಗರಿದ್ದರು, ಅಕ್ಸಾಲಿಗರಿದ್ದರು, ಒಕ್ಕಲಿಗರಂತೂ ಸೇನೆ ಸರಿ ಕೂಲಿ ಮಾಡುವಂಥವ್ರು ಇವರೆಲ್ಲ ಏನು ಅದರ ದೃಶ್ಯಗಳೆಲ್ಲ ನೋಡಿಕೊಂಡ್ರೆ ಈಗ ಭಾಳ ಆಸೆ ಆಗ್ತದೆ. ಮಠ ಮಠ ಮಧ್ಯಾಹ್ನದಲ್ಲಿ ಹೆಣ್ಣುಮಕ್ಕಳು ಹತ್ತಿ ಬಿಡಿಸ್ಕೊಂಡ್ಬಿಡೋರು. ಈಗ ನೀರಾವರಿ ಬಂತು, ಅದೇನು ಸೀಸನ್ ಔಟರ್ ಸೀಸನ್ ಅದೆಲ್ಲ ಈ ಹತ್ತಿನೂ ಬೆಳೆಯೋದು. ಆದರೆ ಆಗ ಭಾಳ ಬಿಸಿಲಲ್ಲಿ ಹೋಗಿ ಹತ್ತಿ ಬಿಟ್ಟುಕೊಂಡು ಏನಾಗ ಕೂಲಿ ಬಹಳ ಅಂದರೆ ಮೂರನೇ ನಾಲ್ಕನೇ ಇರ್ತಿತ್ತು, ಅಥವಾ ಆ ಹತ್ತಿಯಲ್ಲಿ ಒಂದು ಪಾಲು ಕೊಡ್ತಿದ್ರು ಅವರು ತುಂಬಿಸ್ಕೊಂಡು ಮಾಡ್ತಿದ್ರು. ಆಮೇಲೆ ಗಂಡಸರು ಹೆಗಲ ಮೇಲೆ ಗುದ್ಲಿ ಹಾಕ್ಕೊಂಡು ನಟ್ಟು ಕಡಿಲಿಕ್ಕೆ ಅಂತ ಹೋಗ್ತಾರೆ. ಎರಡನೇ ಕೂಲಿ ನಟ್ಟು ಕಡಿಯೋದಂದ್ರೆ ಪಾಪ ಹೆಣ್ಮಕ್ಳಿಗೆ ಯಾವುದು ಹೆಣ್ಮಕ್ಳು ಕೂಲಿ ಕೆಲಸ ಮಾಡ್ತಿದ್ರು ಎಲ್ಲ ಮನೆಗೆ ಹೋಗ್ತಿದ್ರು. ಅವರು ಕೂಡ ಮಧ್ಯಾಹ್ನದಲ್ಲಿ ಕಡಿದು ಅದೆಲ್ಲ ಬೇರು ಕರಿಕೆ ಬೇರೆ ತೆಗೆದು ಇವೆಲ್ಲ ಇತ್ತಲ್ಲ ಇಷ್ಟೆಲ್ಲ ಕೂಲಿಗಳು ಒಕ್ಕಲತನದ ಇದು ಇದೆಲ್ಲ ಮಾಡಿಕೊಂಡು ಸಹಿತ ಆ ಒಂದು ಜೀವನದ ಒಂದು ರೀತಿ ಇದೆಲ್ಲ ಜನಜೀವನದ ಒಂದಿದು ಅಷ್ಟು ಬಡತನದಲ್ಲಿ ಅಷ್ಟು ಇದರಲ್ಲಿ ಕೂಡ ಪರಸ್ಪರವಾಗಿ ಒಂದು ಬಾಂಧವ್ಯದಿಂದ ಅವತ್ತೇ ತಂದು ಕಾಳೆ ಅಂತಿರ್ತಾರೆ ಅವನು ಬಿಸ್ಕೊಂಡ್ಬಿಡ್ಬೇಕು ಅಥವಾ ಅವತ್ತಿನ ಕ್ಯಾಪಿಟಲ್ ತಿಂತಿರ್ತಾರೆ ಅದನ್ನು ಇದು ಮಾಡಿಕೊಂಡು ಆಮೇಲೆ ರೊಟ್ಟಿ ಹೆಚ್ಚಿಕೊಂಡು ನಮ್ಮ ಮನೆಗೆ ಬರುವುದು. ಯಾಕೆ ನಾವು ಮಸ್ತ್ರ ಮನೆಯಲ್ಲ, ಅದೇ ಸ್ವಲ್ಪ ಉಪ್ಪಿನಕಾಯಿ ಉಪ್ಪಿನಕಾಯಿ ನಮ್ಮ ತಾಯಿ ಎಲ್ಲ ಹಾಕಿರ್ತಿದ್ರು
ಆಮೇಲೆ ಪಲ್ಯ ಹಸಿದ್ರು ಇದು ಪಡ್ಕೊಂಡು ಅದು ಆ ರೀತಿಯ ಒಂದು ಬಾಂಧವ್ಯದ ಇದು. ನಮ್ಮ ಮನೆ ಹಿಂದೆ ಒಂದು ಓಣಿಯಲ್ಲಿ ಕಮ್ಮಾರ ಒಂದು ಶಾಲೆ ಇತ್ತು, ಕಮ್ಮಾರ ಮಾನಪ್ಪ ಅಂತ. ಆಮೇಲೆ ಅದೇ ಹೇಳಿದ್ನಲ್ಲ ಎಲ್ಲ ವೃತ್ತಿಯವರಿದ್ರು ಅಂತ. ನನಗೆ ಇವೆಲ್ಲ ಆ ಕಮ್ಮಾರ ಮಾನಪ್ಪ ಇರೋದು ಅಲ್ಲಿ ಹೋಗಿ ನನಗೆ ಇಷ್ಟು ಸೋಜಿಗ ಅನ್ನಿಸ್ಬಿಡ್ತಿತ್ತಲ್ಲ. ಅಲ್ಲಿ ನಾನು ನಿಂತ್ಕೊಂಡು ಬಿಡ್ತಿದ್ದೆ, ಯಾವುದೋ ಒಂದು ಸಾಮಾನು ತರಲಿಕ್ಕೆ ಅಂಗಡಿ ಅಂತ ಕಳಿಸ್ತಿದ್ರು, ನಾನು ಹೋಗಿ ಅಲ್ಲಿ ಕಮ್ಮಾರ ಶಾಲೆ ಮುಂದೆ ನಿಂತಿದ್ದೆ. ಯಾಕಂದರೆ ಅದು ನನಗೆ ಭಾಳ ಆಶ್ಚರ್ಯದ ಒಂದು ಇದಾಗಿರ್ತಿತ್ತು. ಅದು ಮುಂದೆ ನನ್ನ ಭಾವಜೀವಿಯಲ್ಲಿ ಬರ್ತಿದ್ದೆ ಆ ಚಿತ್ರವೇ ಎಲ್ಲ. ಕಮ್ಮಾರ ಮಾನಪ್ಪ ಕೆಂಗುಳುಮೆ ತಿರಿಯುವತ್ತೆ, ಕಬ್ಬಿಣವು ಕೆಂಗೆಂಡದಂತಾಗಿದೆ, ಅಡಿಗಲ್ಲ ಮೇಲಿಟ್ಟು ಸುತ್ತಿಗೆ ದೊಡ್ಡ ಸುತ್ತಿಗೆ ಪೆಟ್ಟ ಹಾಕುತ್ತಿದೆ ಸುತ್ತೆಲ್ಲ ತಿಳಿಸೋ ಸೀರೆ. ಅದು ಒಂದು ದಾಸೆ ಅಲ್ಲ, ಅವ ಎಷ್ಟು ಕೆಂಡ ಆಗುತ್ತೆ ಅದನ್ನ ಅಡುಗೆ ಮೇಲಿಟ್ಟು ದೊಡ್ಡ ಇದರಿಂದ ಹೊಡಿತಾ ಇದ್ದಾರೆ, ಎಲ್ಲ ಕಿರಿ ಸೂಚಿಸ್ತಾ ಇದ್ದ. ಅದೇ ರೀತಿಯಲ್ಲಿ ಕುಂಬಾರ ಏನು ಅರಳು ತುಳಿಯುತ್ತ ವಿದ್ಯೆ ಹದವಳಿಪ ಕುಂಬಾರ ಮಲ್ಲಣನೇ ತಿಗುರಿಯೇ ಕಮ್ಮಟವೇನೆ ಅದು ಆ ರೀತಿ ನೋಡ ನೋಡುತ್ತ ಗಡಿಗೆ ಮಡಕೆಗಳ ಸಾಲುಗಳು. ನಮ್ಮ ಊರಿಗೆ ಅವನದೇ ಹಂಚಿನ ಮನೆ, ಯಾಕಂದ್ರೆ ನಾವು ಹಂಚ ಮಾಡ್ತೇವೆ, ಉಳಿವ ಮನೆಗಳೆಲ್ಲ ಮಾಳಿಗೆ ಮನೆಗಳು. ಇದು ಎರಡು ನನಗೆ ಆಮೇಲೆ ಅನಿಸ್ತಿದ್ದು ಇದು ಒಂದು ಒಂದು ಕ್ರಿಯೇಟಿವ್ ಪ್ರೊಸೆಸ್ ಅದು ಇರ್ತಿದ್ದೆ ನಾವು ಅಂತ ಈಗ ನಾನು ಚಿಂತೆ ಮಾಡ್ತಿದ್ದೆ ಅನಿಸ್ತಿತ್ತು. ಆವಾಗ ಆಶ್ಚರ್ಯಪಟ್ಟು ನಾನು ಹೇಳ್ತಿದ್ನಲ್ಲ ಆ ಅರಲು ತಿಳಿದ್ದು ಆಗಬಹುದು ಈಗ ಕವಿತೆ ಬರುವಂತ ಬರುವಂಥ ಒಂದು ರೂಪಕ್ಕೆ ಬರ್ತದಲ್ಲ ಆ ಅನುಭವದ ಇದು ಆ ರೀತಿಯಾಗಿ ಬರೆದಿತ್ತು ಅಂತ ನನಗೆ ಅನಿಸ್ತಾ ಇದೆ. ಅದು ನೀವು ಮಲೆನಾಡಿನವರಲ್ಲ, ನಿಮ್ಮ ಅನುಭವ ಆಮೇಲೆ ಇನ್ನೂ ಇರ್ತಿತ್ತು, ಇನ್ನೂ ಎಷ್ಟೋ ಇವೆ ಹೇಳಬೇಕಾದ್ರು ಆ ಭಾವಜೀವಿಯಲ್ಲೆಲ್ಲ ಬಂದಿದೆ. ಈ ನಮ್ಮ ಲಂಬಾಣಿ ತಾಂಡೆಗಳಿತ್ತು, ಈಗ ಸಂಸ್ಕೃತ ನಮ್ಮ ಈಗ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಅದೆಲ್ಲ ಅವರು ವಾರಕ್ಕೊಮ್ಮೆ ಕಟ್ಟಿಗೆ ಹೊರಗೆ ಹೊತ್ಕೊಂಡ್ಬರೋರು ಮಾಡಲಿಕ್ಕೆ. ಅವಾಗ ಎರಡನೇ ಮೂರನೇ ಅದಕ್ಕೆ ಕಟ್ಟಿಗೆ ಹೊರಗೆ ಹಾಕಿಸ್ಕೊಡ್ತಿದ್ವಿ. ಆಮೇಲೆ ಅವರು ಹಣ್ಣು ತಂದಿರೋರು ಆ ಕಾಡಿನಲ್ಲಿ ಬೆಳೆದಿರುವಂಥ ಬಿಕ್ಕಿ ಹಣ್ಣು ಅಂತ ಭಾಳ ರುಚಿಗೆ ಇರೋದು ಅದು ಹೀಗೆ ತ್ರಿಕೋಣದ ಆಕಾರದಲ್ಲಿ ಇರೋದು ಒಂದು ಬಿಚ್ಚಿ ಅದನ್ನು ಸವಿತಿರುವಂಥದ್ದು. ಆಮೇಲೆ ಅಷ್ಟಕ್ಕೆ ಬಿಡ್ತಿದ್ದಲ್ಲ ಅವರು ಒಂದು ಕುಣಿತ ಮಾಡಿ ಹಾಡಿ ಕುಣಿದವರ ಕೊಟ್ಟುಕೊಂಡು ಹೋಗ್ತಾ ಇದ್ರು, ಅದು ಕಿವಿಗೆ ಬೀಳ್ತಾ ಇತ್ತು. ಆವಾಗ ನಾವೆಲ್ಲ ಟೆಸ್ಟ್ ಮಾಡಿ ಅದನ್ನ ಹಾಡ್ತೇವೆ, ಹೇಳಿರಿ ಬಾಪು ರೇ ಗೋಡೆಯ ಹೆತ್ತಿ ನೋಡಿರಿ ಅಂತ ಹೀಗೆಲ್ಲ ಮಾಡ್ತೀವಿ. ಕೆಲವರು ಇನ್ನೂ ಸ್ವಲ್ಪ ಚೇಷ್ಟೆ ಮಾಡುವರು ಬೇರೆ ರೀತಿಯಿಂದ ನೋಡಿರಿ ಅಂತ. ಈ ಸೇರ ಇದು ಎಲ್ಲ ಇರುತ್ತೆ ಅದಕ್ಕೆ ಅದು ಸುಖ ಅದು ಎಲ್ಲ ತಂದು ಮಾಡಿ ಅಂದರೆ ನನ್ನ ನಿಜವಾಗಿಯೂ ಕವಿಯನ್ನಾಗಿ ಮಾಡಿದ್ದು ಈ ಒಂದು ಅನುಭವ ಅಂತ ನನಗೆ ಅನಿಸ್ತದೆ. ಆಮೇಲೆ ಧಾರವಾಡಕ್ಕೆ ಬಂದೆ, ಇಲ್ಲಿ ಧಾರವಾಡದ ಹತ್ರ ಗರಗ ಮೂರು ಮೈಲಿನ ಮೇಲೆ, ಯಾಕಂದ್ರೆ ಅಲ್ಲಿ ನಾಲ್ಕನೇ ಐದನೇ ಎತ್ತಕ್ಕೆ ಮುಗಿದ್ಬಿಟ್ಟಿತ್ತು ಅಲ್ಲೇ. ಅದಕ್ಕೆ ಇಲ್ಲಿ ನಾನು ಗರಗದ ಹತ್ರ ಯಾಕೆ ಬಂದೆ ಅಂತಂದರೆ ನಮ್ಮ ಮಾವ ಅವರು ಅಂದರೆ ಅಕ್ಕನ ಗಂಡ ಅವರು ಹೆಡ್ ಮಾಸ್ಟರ್ ಇದ್ದರು, ಇಲ್ಲಿ ಮುಖ್ಯಾಧ್ಯಾಪಕರಿದ್ದರು. ಅದಕ್ಕೆ ನಾನು ಅಲ್ಲಿ ಬಂದೆ ಆರು ಏಳು ಅಂದರೆ ಮುಖ್ಯಪಷ್ಟೇ ಅವ್ರು ಕಲಿತಿದ್ದರು ಆಗ ಅಲ್ಲಿ ಅಲ್ಲಿ ಕಲಿತಿದ್ದೆ. ಆಗ ಮೂವತ್ತೆಂಟು ಮೂವತ್ತೊಂದು ನಾಲ್ಕು ಇಸ್ವಿ ಆ ಸ್ವಾತಂತ್ರ್ಯದ ಹೋರಾಟದ ಹಿನ್ನೆಲೆ ಭಾಳ ಇತ್ತು ಆ ಊರಿನಲ್ಲಿ. ಅಷ್ಟು ಸಣ್ಣ ಊರಿನಲ್ಲಿ ಇಷ್ಟು ಆ ಸ್ವಾತಂತ್ರ್ಯದ ಇದಕ್ಕೆ ಕಾರ್ಯಕರ್ತರು ಎಲ್ಲ ಓಡಾಡ್ತಾ ಇದ್ರಲ್ಲ, ಅಲ್ಲಿ ಮಕ್ಕಳು ಸಾಲಿಗೆ ಬರ್ತಾ ಇರ್ಬೋದು ಸಹಿತ ಎಲ್ಲರೂ ಖಾದಿ ಧರಿಸ್ತಾ ಇದ್ರು. ನಾನು ಸಾಧಾರಣ ಬಿ ಎ ತನಕನೂ ಖಾದಿ ಧರಿಸ್ತಿದ್ದೆ, ದೋತ್ರ ಬಿಟ್ಟಿದ್ದೆ, ಬಿ ಎ ಪ್ಯಾಂಟ್ ಹಾಕ್ಲಿಕ್ಕೆ ಇದ್ದೆ, ಗಾಂಧಿ ಟೆಪ್ಪಿ ನೆಹರು ಶರ್ಟು ಅದೆಲ್ಲ ಇರ್ತಿತ್ತು. ಆಗ ಅಲ್ಲಿ ವಾರ ಪ್ರತಿ ವಾರ ಪ್ರಭಾತ ಪೇರಿ ಮಾಡ್ತಿದ್ದೆ, ಮಾಸ್ತರೆಲ್ಲ ಕರ್ಕೊಂಡು ಹೋಗ್ತಿದ್ರು ಎಲ್ಲ. ಆಮೇಲೆ ಅಲ್ಲೇ ಎಷ್ಟು ಒಳ್ಳೆಯ ಕಾರ್ಯಕರ್ತರಿದ್ರು, ಒಬ್ಬರು ಇದ್ದರು ಅಲ್ಲೇ. ಆಗ ಅವರು ಡೋರುವಣಿ ಇತ್ತು, ಎಲ್ಲ ಇತ್ತು ಅಲ್ಲೇ ಇದ್ದರು, ಮಾಂಸ ಕಟ್ಟಿದ್ರು ಎಲ್ಲ ಮಾರ್ತಾ ಇರುವಂಥದ್ದು. ಆ ಮಕ್ಕಳನ್ನ ಆಮೇಲೆ ಜಳಕ ಮಾಡಿಸಿ ಅವಕ್ಕೆಲ್ಲ ಸಿಂಬಳ ಶೀಟಿ ಇದೆಲ್ಲ ಮುಖಕ್ಕೆ ಒರೆಸಿ ಅವಕ್ಕೆಲ್ಲ ಅಂಗಿ ಹಾಕಿ ಇದು ಮಾಡಿ ಮಾಡುವಂಥ ಕೆಲಸದಿದ್ದರು. ಆಮೇಲೆ ಮಡಿವಾಳೇಶ್ವರ ಇದು ಇದು ಇತ್ತು, ಈ ನಮ್ಮ ಗರಗದ ಮಡಿವಾಳಪ್ಪ, ಆಮೇಲೆ ಶಿರುಕ ಶಿಶುನಾಥ ಶರೀಫ್ ಸಾಹೇಬರು, ನವಳುವಂದ ನಾಗಲಿಂಗಪ್ಪ ಇವರೆಲ್ಲ ಒಂದೇ ಸಮಕಾಲಿದ್ದರು. ಅಲ್ಲಿ ಮಠಕ್ಕೆ ಹೋಗಿದ್ದೆ, ಅಲ್ಲಿಂದ ನಮ್ಮ ಊರಿನ ನೀರು ಸ್ವಲ್ಪ ಸವಳಿರ್ತಿತ್ತು,
ಅದಕ್ಕೆ ದಿನ ಹೋಗಿ ನಾನು ಅಷ್ಟು ದೂರ ಹೋಗಿ ಮುಂಜಾನೆ ಸಂಜೆಗೆ ಒಂದು ಕೂಡ ಅಲ್ಲಿಯೇ ಬಾವಿ ಆ ತುಪ್ರಿ ಹಳ್ಳ ಇದೆ ಅದರಿಂದ ನೀರು ತರ್ತಿದ್ದೆ. ಇದು ಎಲ್ಲ ನನ್ನ ಬಾಲ್ಯದ ಅನುಭವಗಳು. ಒಂದು ಮತ್ತೆ ನನಗೆ ಕಣಿವೆಯವರ ಬಾಲ್ಯದ ವಿವರಗಳನ್ನು ಕೇಳುತ್ತಿರುವಾಗ ಆಶ್ಚರ್ಯ ಅಂದರೆ ನಾನೇ ಅದನ್ನು ಅನುಭವಿಸಿದ್ರೇನೋ ಅಂತ ಅನ್ನಿಸ್ ಶುರುವಾಯಿತು. ಈ ಕಥನದ ಮಹತ್ವನೇ ಹಾಗೆ, ಯಾವುದೇ ಕಥನಕ್ಕೆ ನಾವು ಕಿವಿಗೊಟ್ಟಾಗ ನಿಧಾನಕ್ಕೆ ಅದನ್ನು ನಾವೇ ಅನುಭವಿಸೋಕೆ ಶುರು ಮಾಡ್ತೀವಿ. ಹೇಳ್ತಿರುವಂಥ ಕಥೆಗೆ ನಾವೇ ಕಥಾನಾಯಕರಾಗಿ ನಾನೇ ಕಣಿವೆಯಾಗಿಬಿಡುವಂಥ ಸಾಧ್ಯತೆಗಳಿರ್ತವೆ. ಇದು ಒಂದು ಬಹಳ ಚಮತ್ಕಾರಿಕವಾದಂಥ ಸಂಗತಿ. ಇದು ಸಾಹಿತ್ಯದಲ್ಲಿ ಯಾಕೆ ಅದು ನಮ್ಮನ್ನು ಆಳದಲ್ಲಿ ಅಲ್ಲಾಡಿಸುತ್ತೆ, ಒಂದು ಕಾವ್ಯ, ಒಂದು ಕವಿತೆ, ಒಂದು ಕಥೆ, ಒಂದು ಕಾದಂಬರಿ ಅಂದರೆ ಅದು ಒಂದು ವಿಚಿತ್ರವಾದ ಸಂವೇದನೆಯನ್ನು ನಮ್ಮಲ್ಲಿ ಉಂಟು ಮಾಡೋದಲ್ಲದೆ ನಾವೇ ಆ ಕಥೆಯ ಒಳಹೋಗುವ ಹಾಗೆ ಮಾಡ್ತದೆ. ಇವತ್ತು ನಮ್ಮ ಹಿರಿಯ ಕವಿಗಳು ತಮ್ಮ ಬಾಲ್ಯದ ಚಿತ್ರ ಕೊಡ್ತಿರುವಾಗ ಒಂದು ವೇಳೆ ನನ್ನ ಬಾಲ್ಯ ನಾನು ಕಳ್ಕೊಳ್ತಾ ಇವರು ಬಾಲ್ಯವನ್ನು ಹೊಕ್ಕ ಹಾಗೆ ಒಂದು ವಿಚಿತ್ರವಾದ ಅನುಭೂತಿ ನನಗೆ ಉಂಟಾಯಿತು. ನಮ್ಮ ಆನಂದ್ ಜಂಜರವಾಟರು ನನಗೆ ಬಹಳ ಪ್ರಿಯರಾದ ಕವಿಗಳು. ಅವರು ಒಂದು ರೂಪಕ ಭಾಷೆಯಲ್ಲೇ ಒಂದು ಪ್ರಸ್ತಾವನೆ ಮಾಡಿದರು, ಆದರೆ ಅದನ್ನು ಗ್ರಹಿಸೋದಕ್ಕೆ ನನಗೆ ಸಾಕಷ್ಟು ಸಮಯ ಬೇಕು. ಹೆಚ್ಚು ಕಡಿಮೆ ಅವ್ರ ಮಾತು ಒಂದು ಕವನದ ಹಾಗೇನೇ ಇತ್ತು. ಇವತ್ತು ಬಹಳ ನನಗೆ ಖುಷಿ ಏನಂದರೆ ನಾನು ಯಾರನ್ನ ನನ್ನ ಬಾಲ್ಯದಲ್ಲಿ ಆರಾಧನೆ ಮಾಡಿದ್ನೋ, ಆದರ್ಶವಾಗಿಟ್ಕೊಂಡಿದ್ನೋ ಅಂತ ಒಬ್ಬ ಹಿರಿಯ ಕವಿ ಇವತ್ತು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಅನ್ನೋದು. ಸರ್, ನಾನು ನಿಮ್ಮನ್ನ ಮೊದಲು ನೋಡಿದ್ದು ನೋಡೋಕೆ ಮೊದಲೇ ನಮ್ಮ ಊರಿನಲ್ಲಿ ನಾನು ಹಳ್ಳಿಯಲ್ಲಿ ಓದ್ತಿರ್ಬೇಕಾದ್ರೆ ನಿಮ್ಮ ಕವನ ನಾನು ಪಠ್ಯದಲ್ಲಿ ಓದ್ಬಿಟ್ಟು ರಂಜನ ಪದ್ಯ, ನೀವು ಮಗಳ ಬಗ್ಗೆ ಬರೋ ಪದ್ಯ. ನಮ್ಮೂರೊಂದು ಕುಗ್ರಾಮ, ಅಲ್ಲಿಗೆ ಬಸ್ ಕೂಡ ಬರ್ತಿರಲಿಲ್ಲ. ಹೊದಿಗೆರೆ ಅಂತ ಹೇಳಿ ಚನ್ನಗಿರಿ ತಾಲೂಕು, ಒಂದು ವಿಚಿತ್ರವಾದಂಥ ಊರದು. ಯಾಕಂದರೆ ಅದು ಬಯಲುಸೀಮೆನೂ ಅಲ್ಲ, ಮಲೆನಾಡು ಅಲ್ಲ, ಹಾಗೆ ಅದನ್ನು ಮಲೆನಾಡಿನ ಅಂಚು ಅಂತ ಸಾಮಾನ್ಯ ಕರೀತಾರೆ. ಎಡಗಡೆಗೆ ಪ್ರಯಾಣ ಮಾಡಿದರೆ ಶಿವಮೊಗ್ಗ ಜಿಲ್ಲೆ ಆಗುತ್ತೆ, ಶಿವಮೊಗ್ಗ ನಗರ ಸಿಗುತ್ತೆ ನಮಗೆ. ಶಿವಮೊಗ್ಗ, ಭದ್ರಾವತಿ, ತುಂಗಾ ನದಿ, ಭದ್ರಾ ನದಿ, ಜೋಳದಾಳು ಫಾರೆಸ್ಟು, ಅಲ್ಲಿ ಹಸಿರು ಕಾಡು, ಕಣಿವೆ, ತಣ್ಪು, ಕಬ್ಬಿನ ಬೆಳೆಗಳು ಇವೆಲ್ಲ. ಈ ಕಡೆ ಎಡಗಡೆಗೆ ಹೋದರೆ, ಬಲಗಡೆ ಹೋದರೆ ಇದ್ದಕ್ಕಿದ್ದ ಹಾಗೆ ಬಟಾಬೈಲು, ಕಲ್ಲುಕುಟ್ಟುಗಳು, ಚಿತ್ರದುರ್ಗ, ನೀರಿನ ಬರ. ಎರಡರ ಮಧ್ಯೆ ನಾನು ಒಂದು ಕಡೆ ರಾಗಿ ಮುದ್ದೆ, ಅನ್ನ ಸಾರು ಎಲ್ಲ ಮಾಡುವಂಥ ಬಯಲುಸೀಮೆ, ಈ ಕಡೆ ನೋಡಿದ್ರೆ ಅನ್ನ ಮಾಡುವಂಥ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಕನ್ನಡ ಒಂದು ರೀತಿ ರಾಗವಾಗಿ ಹಾಡಿಕೊಳ್ಳೋ ಆಗಿರುವಂಥ ಕನ್ನಡ ಅದು. ಅದರದ ವಿಚಿತ್ರವಾದ ಲಯಗಳು ಇತ್ತು ಅಲ್ಲಿ ಆ ಭಾಷೆಗೆ. ಈ ಕಡೆ ನಮ್ಮ ದುರ್ಗದ ಕಡೆ ಬಂದರೆ ಭಾಳ ಪಿರುಸಾದ, ಹೊರಟಾದ ಕನ್ನಡ. ಇನ್ನೊಂದು ಪಕ್ಕದಲ್ಲಿ ದಾವಣಗೆರೆ. ಹೀಗೆ ಅನೇಕ ಭಾಷೆಗಳ ಮಿಶ್ರಣದಲ್ಲಿ ಎಲ್ಲ ಭಾಷೆಯನ್ನು ನನ್ನದಾಗಿ ಮಾಡಿಕೊಡ್ತಾ ನಾನು ಬೆಳೆದದ್ದು. ಮಲೆನಾಡು, ಬಯಲುಸೀಮೆ ಅನುಭವಗಳೆಲ್ಲ ನನ್ನ ಅನುಭವಗಳಾಗ್ತಾ ಈ ಕಡೆ ಬೆಟ್ಟ, ಈ ಕಡೆ ಬೆಟ್ಟ, ಬೋಳ್ ಬೆಟ್ಟ, ಹಸಿರು ಬೆಟ್ಟ, ಇವುಗಳ ನಡುವೆ ಉಯ್ಯಾಲೆ ಆಡ್ತಾ ನನ್ನ ಬಾಲ್ಯ ಕಳೆದೋಯ್ತು. ಆಗಲೇ ನನಗೆ ಮೊಟ್ಟ ಮೊದಲು ನಮ್ಮೂರಿನಲ್ಲಿ ಕಣ್ವಿಯವರ ಪದ್ಯ, ರಂಜನಾ ಪದ್ಯ ಓದಿದ ಅನುಭವ ಆಗುತ್ತೆ. ಅದರ ಕುಣಿತ ಆಶ್ಚರ್ಯಕರ ಅಂತ ಅನ್ನಿಸ್ತು, ಎಷ್ಟು ಅದ್ಭುತವಾಗಿದೆ ಅಂತ. ಮೈಸೂರು ಮಲ್ಲಿಗೆ ಪ್ರತಿಯನ್ನು ನಾನು ನೋಡಿದ್ದು ನಮ್ಮೂರಿನಲ್ಲಿ. ನಮ್ಮೂರು ಪಕ್ಕದಲ್ಲಿ ಯಾರೋ ಒಬ್ಬರು ಶಾನ್ಭೋಗರ ಮನೆಯಲ್ಲಿ ಮೈಸೂರು ಮಲ್ಲಿಗೆ
ಪುಸ್ತಕ ನೋಡಿದೆ ನಾನು. ಮೈಸೂರು ಮಲ್ಲಿಗೆ ನನಗಿಂತ ಒಂದು ವರ್ಷ ದೊಡ್ಡ ಆಕೆ. ಆಕೆ 42ರಲ್ಲಿ ಮೈಸೂರು ಮಲ್ಲಿಗೆ ಬಂತು, ನಾನು 44ರಲ್ಲಿ ಹುಟ್ಟಿದ್ದು. 2 ವರ್ಷ ದೊಡ್ಡವಳಾಗಿದ್ದಂಥ ಮೈಸೂರು ಮಲ್ಲಿಗೆ ಅದು ಯಾವ ಮಾಯದಲ್ಲಿ ನಮ್ಮೂರಿಗೆ ಬಂತೋ ಗೊತ್ತಿಲ್ಲ. ಎಲ್ಲಿ ಮೈಸೂರು, ಎಲ್ಲಿ ಮೈಸೂರು ಮಲ್ಲಿಗೆ ಪುಸ್ತಕ, ಎಲ್ಲಿ ಅದು ಹೊದಿಗೆರೆ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಅದು ಮೈಸೂರು ಮಲ್ಲಿಗೆ ಬರೋದು ಅಂದ್ರೇನು. ಆಮೇಲೆ ನಮ್ಮಮ್ಮ ಹೇಳ್ತಾ ಇದ್ಲು, ಇದರಲ್ಲಿ ಮೈಸೂರು ಮಲ್ಲಿಗೆ ಇದೆಯಲ್ಲ, ಶಾನುಭೋಗರ ಮಗಳ ಹೆಸರು ಸೀತಾದೇವಿ ಅಂಥೇಳಿ, ಇದನ್ನು ಹೆಸರು ರತ್ನಾದೇವಿ ಅಂಥೇಳಿ ಬದಲಾಯಿಸಿ ನನ್ನ ಗಂಡರು ನನ್ನ ಯಜಮಾನರು ಹಾಡ್ತಾಯಿದ್ರು ನನಗೆ. ಆಗ ನಮ್ಮಪ್ಪ ಇರಲಿಲ್ಲ, ಅದರಿಂದ ನನಗೆ ಅಪ್ಪನ ನೋಡಿದ ಅನುಭವನೇ ಇಲ್ಲ. ಯಾಕೆಂದರೆ ನಾನು ಹುಟ್ಟೋಕೆ ಮೊದಲೇ ಅವ್ರು ತೀರ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅಪ್ಪ ಅನ್ನೋದೊಂದು ಕಲ್ಪನೆ ಮಾತ್ರ ನನಗೆ. ಸೊ ನನಗೆ ನನ್ನನ್ನು ಬೆಳೆಸಿದ ನಮ್ಮ ತಾಯಿ ನಮ್ಮ ಅಜ್ಜಿಯರು, ಹೀಗಾಗಿ ಪಕ್ಕ ಮಾತೃ ಗೋತ್ರದವ ನಾನು. ತಂದೆಯನ್ನು ಹೋಗಲಿ ಫೋಟೋದಲ್ಲಾದರೂ ನೋಡೋಣ ಅಂದರೆ ನಮ್ಮ ಮನೆಯಲ್ಲಿ ಅವ್ರ ಫೋಟೋಗಳನ್ನೆಲ್ಲ ತೆಗೆದು ಎಲ್ಲ ಮುಚ್ಚಿಟ್ಬಿಟ್ಟಿದ್ರು. ಹಾಗಾಗಿ ತಂದೆ ನೋಡಲಿಲ್ಲ ನಾನು. ಆದರೆ ನಮ್ಮ ತಾಯಿ ಪಟ್ಟ ಪಾಡುಗಳನ್ನು ನಾನು ನೋಡಿ, ನಿನ್ನೆ ನಾನು ಪದ್ಯ ಓದಿದ್ನಲ್ಲ ಕನ್ನಡಿಯ ಸೂರ್ಯ, ಅದು ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಾಯಿಯನ್ನು ನೋಡ್ತಾ ಪಟ್ಟಂಥ ಒಂದು ಅನುಭವ. ಆಗ ಹೊಕ್ಕ ಒಂದು ಬೀಜ ಎಷ್ಟು ವರ್ಷಗಳಾದಮೇಲೆ ಹೊರಗಡೆ ಬಂತು ಅಂದರೆ ಆಶ್ಚರ್ಯ ನನಗೆ. ಇದು ಹೇಗೆ ಸಾಧ್ಯ? ಇದು ಒಂದು ಕವಿತೆ ಯಾವಾಗ ಒಳಗೆ ಹೋಗುತ್ತೆ, ಯಾವಾಗ ಹೊರಗೆ ಬರುತ್ತೆ ಗೊತ್ತಾಗೋದಿಲ್ಲ. ಮತ್ತು ಒಳಗಿದ್ದಾಗ ಅದು ಏನೇನು ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಹೊರಗೆ ಬರುವಾಗ ಅದು ಹೇಗೆ ತನ್ನ ಆಕಾರ ಬದಲಾಯಿಸ್ಕೊಳುತ್ತೆ ಅಂತ ಗೊತ್ತಾಗೋದಿಲ್ಲ. ಏನನ್ನು ಒಳಗೊಳ್ಳುತ್ತೆ, ಏನನ್ನು ತಿರಸ್ಕರಿಸುತ್ತೆ, ಯಾವ ಭಾಷೆಯನ್ನು ತನ್ನದಾಗ ಮಾಡಿಕೊಳ್ಳುತ್ತೆ. ಅಲ್ಲಿ ಅನೇಕ ಕೀರ್ತನೆಗಳನ್ನು ವಚನಗಳನ್ನು ಹಾಡ್ತಾಯಿದ್ರು. ನಮ್ಮೂರಲ್ಲಿ ಭಜನಾ ಮಂಡಳಿ ಇತ್ತು. ಮೊಟ್ಟ ಮೊದಲು ನಾನು ನಿಜಗುಣ ಶಿವಯೋಗಿ ಅವರ ವಚನವನ್ನು ಕೇಳಿದ್ದು ಭಜನಾ ಮಂಡಳಿಯಲ್ಲಿ. ಹೀಗೆ ನಾನು ಓದೋಕ್ಕೆ ಮೊದಲೇ ಕವಿತೆ ಒಂದು ಹಾಡಾಗಿ ನನ್ನ ಮನಸ್ಸನ್ನು ಪ್ರವೇಶ ಮಾಡಿತು. ಕಣ್ವಿಯವರನ್ನ 2ನೇ ಸರಿ ನೋಡಿದ್ದು ನಾನು ಭದ್ರಾವತಿಯಲ್ಲಿ, ನಾನು ಪಾಲಿಟೆಕ್ನಿಕ್ನಲ್ಲಿ ಕಾಲೇಜಿನಲ್ಲಿ ಓದ್ತಿರ್ಬೇಕಾದ್ರೆ. ನನಗೆ BA ಮಾಡಬೇಕು, MA ಮಾಡಬೇಕು, ಕನ್ನಡ ಮೇಷ್ಟರ್ ಆಗಬೇಕು ಅಂತ ಆಸೆ. ಆದರೆ ನೀನು ಡಿಪ್ಲೊಮಾ ಮಾಡು, 3 ವರ್ಷ ಬೇಗ ಮುಗಿದೋಗುತ್ತೆ, ಮನೇಲಿ ಯಾರು ಗಂಡಸರಿಲ್ಲ, ನೀನೇ ನಮಗೆ ದಿಕ್ಕು, ನೀನು ಬೇಗ ದುಡಿಯೋಕೆ ಶುರು ಮಾಡಿದರೆ ಸಂಸಾರ ರಥ ಸಾಗುತ್ತೆ ಅಂತ ನಮ್ಮ ತಾಯಿಯಂದರು, 3 ಜನ ತಾಯಿಯಂದರು, ಬೇಂದ್ರೆ ಅವರು 5 ಜನ ಹೇಳ್ತಾರಲ್ಲ, ನನಗೆ 3 ಜನ ತಾಯಿಯಂದರು ಕಳಿಸ್ಬಿಟ್ಟಿದ್ರು. ನಾನು ಪಾಲಿಟೆಕ್ನಿಕ್ ಹೋಗಿದ್ರೆ ಅಲ್ಲಿ ಆ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಇತ್ಯಾದಿ ವಿಷಯಗಳು ಯಾವುದೂ ನಂಗೆ ತಲೆಗತ್ತಾ ಇಲ್ಲ. ನಾನು ಶಿವರಾಮ ಕಾರಂತರ ಕಾದಂಬರಿಗಳನ್ನು, ಬೇಂದ್ರೆ ಪದ್ಯಗಳನ್ನು, ಕಣಿವೆ ಪದ್ಯಗಳನ್ನು, GSS ಪದ್ಯಗಳನ್ನು, ನರಸಿಂಹಸ್ವಾಮಿಯ ಪದ್ಯಗಳನ್ನು ಓದ್ತಾ ಇದ್ದೆ. ಕ್ಲಾಸಲ್ಲಿ ಕೂತ್ಕೊಂಡು ಮೆಟೀರಿಯಲ್ಸ್ ಪುಸ್ತಕ ಅದರ ಕವರ್ ತೆಗೆದು ಅದರ ಒಳಗಡೆ ಬೆಟ್ಟ ದೇವ ಇಟ್ಕೊಂಡು ಓದ್ತಾ ಇದ್ದೆ. ಒಂದ್ಸರಿ ಮೇಷ್ಟ್ರಿಗೆ ಸಿಕ್ಕು, ಅವ್ರ ಕೈ ಚೆನ್ನಾಗಿ ಬಯಸ್ಕೊಂಡಿದ್ದು ಉಂಟು. ಹೀಗೆ ಅಲ್ಲಿ ನಾನು ನಮ್ಮ ಸ್ನೇಹಿತ ಈಶ್ವರಚಂದ್ರ ಅಂತ ಕತೆ ಬರೆಯೋನಿದ್ದ, ಈಗಲೂ ಇದ್ದಾನೆ, ಭಾಳ ಒಳ್ಳೆ ಕತೆ ಬರೀತಾನ ಅವನು. ಮುನಿತಾಯಿ ಅಂತ ಅವನ ಕಥೆಯನ್ನ ಪುಟ್ಟಣ ಕಣಗಾಲ ಫಿಲ್ಮ್ ಮಾಡಿದ್ರು. ಅವ್ರ ಮನೆಗೆ ಹೋಗಿದ್ದಾಗ ಅಲ್ಲಿ ನನಗೆ ನಿಮ್ಮ ಪುಸ್ತಕ ಸಿಕ್ತು, ಕವನ ಸಂಕಲನ. ಅದರಲ್ಲಿ ಒಂದು ಪದ್ಯ ಇಷ್ಟು ಭಯಂಕರ ಅದ್ಭುತವಾದ ಪದ್ಯ ಅಂತ ಅನಿಸ್ತು ನನಗೆ. ಅದೇನು ಅರ್ಥನೇ ಆಗಲಿಲ್ಲ ನನಗದು. ನೋಡಿ, ಪದ್ಯ ಅರ್ಥ ಆಗಿಬಿಟ್ರೆ ಅದರ ಸ್ವಾರಸ್ಯನ ಹೊರಟೋಗ್ಬಿಡುತ್ತೆ. ಗಿರಿಗಿರಿಗಿಂಡಿ ಇವತ್ತಿ ಉಂಡಿ ಅಂತ ನನಗೆ ಆ ಸಾಲು ನೆನಪಿದೆ, ಯಾವಾಗ ಓದಿದ್ದು. ಗಿರಿಗಿರಿಗಿಂಡಿ ಇವತ್ತಿ ಉಂಡಿ ಅಂಥೇಳಿ ಅದು ಹೀಗೆ ಉದ್ದಕ್ಕೆ ಹೋಗುತ್ತೆ ಅದು ಆ ಪದ್ಯ. ಆ ಪದ್ಯ ಓದ್ಬಿಟ್ಟು ಇದನ್ನು ಹೇಗೆ ಈ ಭಾಷೆನ ಹೀಗೆಲ್ಲ ಗರಿಮುರಿಯಾಗಿ ಬಡಿಸೋಕೆ ಸಾಧ್ಯ ಇದೆಯಲ್ಲ, ಮತ್ತಿದು ಅರ್ಥವನ್ನು ಮೀರಿ ಹಾರು ಹೋಗುವಂಥ ಹಕ್ಕಿ ಇದ್ದಾಗಿದೆಯಲ್ಲ, ಎಲ್ಲೋ ಒಂದು ಕಡೆ ವಿಚಿತ್ರವಾದಂಥ ಈ ಲಂಘನ ಹೇಗೆ ಬರ್ತದೆ ಈ ಪದ್ಯಕ್ಕೆ, ನಾವು ಆಡುವ ಮಾತಿನ ಗದ್ಯತೆ ಎಲ್ಲಿ ಹೋಯಿತು, ಎಲ್ಲಿ ಕಳ್ಕೊಳ್ತು ಈ ಪದ್ಯ. ಒಮ್ಮೆಗೆ ಅದಕ್ಕೆ ಒಂದು ಹೊಸ ಲಯ, ಹೊಸ ಸೊಗಸು, ಹೊಸ ಗೆಜ್ಜೆ ಕುಣಿತ ಬಂತಲ್ಲ ಈ ಪದ್ಯಕ್ಕೆ, ಏನು ಆಶ್ಚರ್ಯ ಇದು ಅಂತ ಬಹಳ ಸಂತೋಷಪಟ್ಟೆ ನಾನು. 3ನೇ ಸರಿ ನಾನು ಕಾಲೇಜ್ ಮೇಷ್ಟ್ರಾಗಿ ನಮ್ಮ ಮೇಷ್ಟ್ರು ಗುರುಗಳು ಶಿವರುದ್ರಪ್ಪನವ್ರ ಮನೆ ಮುಂದಿದ್ದಾಗ ಶಾಂತಕ್ಕವರು ಮತ್ತು ಕಣ್ವಿಯವರು DSS ಮನೆಗೆ ಬಂದಿದ್ದರು. ಅವರಿಬ್ಬರು ಆಪ್ತ ಸ್ನೇಹಿತರು. ವಿಚಿತ್ರ ಅಂದರೆ ಇವರು ಸ್ವಭಾವದಲ್ಲಿ ಸ್ವಲ್ಪನೂ ಇಲ್ಲ ಹೊಂದಾಣಿಕೆ. ಇವರು
ಭಾಳ ನಿಷ್ಠುರ, ನೀವು ಮಹಾ ಸಾತ್ವಿಕರು, ಮೃದು ಮಾತು ಜಗವಾಗಿ. ಆಗ ನಿಮ್ಮನ್ನ ನಾನು ಹತ್ತಿರದಲ್ಲಿ ನೋಡಿದ್ದು. ಇನ್ನೊಂದ್ಸರಿ ಮೇಲ್ಕೋಟೆಗೆ ಹೋದ್ವಿ ನಾವು. ಮೇಲ್ಕೋಟೆಯಲ್ಲಿ ಅದು ಭಾಳ ಭಾಳ ಚೆನ್ನಾಗಿದೆ ಪ್ರಸಂಗ. ಶಿವರುದ್ರಪ್ಪನವರು, ನಾನು, ಕಣವಿಯವರು ಮೇಲ್ಕೋಟೆ ಪೂತಿನ ಮನೆ ಅಲಂಕಾರ ಮಾಡಬೇಕು ಅಂತ ಸಾಯಂಕಾಲ ಅಲ್ಲಿ ಹೋಗಿದ್ದೀವಿ. ಆ ಇಡೀ ಪೂತಿನ ಹಳೆ ಮನೆ ನವೀಕರಣ ಮಾಡಿತ್ತು, ಮತ್ತು ಅದನ್ನು ಒಂದು ಪೂತಿನ ಸ್ಮಾರಕವಾಗಿ ಮಾಡಬೇಕು ಅಂತ ಎಲ್ಲ ಅಂದುಕೊಂಡು ಅದಕ್ಕೆಲ್ಲ ಪೂತಿನ ಕವಿತೆಗಳ ಸಾಲುಗಳನ್ನೆಲ್ಲ ಬರ್ಕೊಂಡು ಹೋಗಿದ್ವಿ. ಸರಿ, ಯಾವ ಸಾಲನ್ನು ಎಲ್ಲಿ ಹಾಕಬೇಕು ಅಂತ ಒಂದು ದೊಡ್ಡ ಜಿಜ್ಞಾಸೆ. ಇಬ್ಬರು ಹಿರಿಯ ಕವಿಗಳು ಮತ್ತು ನಾನೊಬ್ಬ ಮರಿ ಕವಿ ಅದರಲ್ಲಿ. ಆಮೇಲೆ ಡಿ ಎಸ್ ಎಸ್ ಶೇಷಮ್ಮನವ್ರ ಬಗ್ಗೆ ಎಲ್ಲಿರಬೇಕು, ಅಡುಗೆ ಮನೆ ಮೇಲುಗಡೆ ಅವ್ರದ್ದು ಗೃಹಿಣಿಯೇ ಮನೆಯ ಪಾಲಕಿ ಅಂತ ಒಂದು ಸಾಲು ಬರುತ್ತೆ, ಅದು ಅಲ್ಲಿರಬೇಕು. ಆಮೇಲೆ ಪೂತಿನ ಕೂತ್ಕೊಂಡು ಕೋಣಿನಲ್ಲಿ ಯಾವ ಸಾಲು, ಮತ್ತು ಮೇಲುಗಡೆ ಕಿಟಕಿಯಿಂದ ನೋಡುವಾಗಂಥ ಮೇಲುಗಡೆ ಇರೋ ಬೆಟ್ಟದ ಮೇಲೆ ಅವ್ರ ದೇವಸ್ಥಾನ ಕಾಣ್ತಾ ಇತ್ತು, ಅದಕ್ಕೆ ತಕ್ಕಂಥ ಯದಗಿರಿ ಮೌನದ ಮೌನ ವಿಕಾಸ ಸಾಲು ಹೀಗೆಲ್ಲ. ಈ ಕಣವಿಯವರು ನಿಂತ್ಕೊಂಡು ನೋಡ್ತಾ ಇರೋರು, ನೋಡಿಬಿಟ್ಟು ಅಲ್ಲಿ ಅಲ್ಲಿ ಹಾಕಿರಿ ಅಲ್ಲಿ ಹಾಕಿರಿ ಅಂತ. ಅವ್ರು ಹಾಕಿದ ಕೂಡೆ ಈಗ ನೋಡ್ರಿ ಚಲೋ ಆತು, ಈಗ ನೋಡ್ರಿ ಚಲೋ ಆತು ಅನ್ನೋದು ಇವರು. ಹೀಗೆ ಇಡೀ ರಾತ್ರಿ ನಾವು, ಇವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ, 12-12:30 ಒಂದು ಗಂಟೆವರೆಗೂ ಹೀಗೆ ನಾವು ಆ ಪೂತಿನ ಮನೆ ಅಲಂಕಾರ ಮಾಡ್ತಾ ಇದ್ವಿ. ಅದು ನನಗೆ ನೆನಪು ಮರೀಲಿಕ್ಕೆ ಆಗೋದಿಲ್ಲ, ಕಣವಿಯವರ ಸೌಜನ್ಯ ಸೌಶೀಲ್ಯ, ಮತ್ತು ಜಿ ಎಸ್ ಎಸ್ ಅವರ ಆ ನಿಷ್ಠೆ, ಕೆಲಸ ಮಾಡುವಂಥ ಒಂದು ಕ್ರಮ, ಇಬ್ಬರು ಸ್ನೇಹಿತರು ಹಾಸ್ಯ ಚಟಾಕಿಗಳು, ಪರಸ್ಪರ ಒಬ್ಬರಿಗೊಬ್ಬರು ರೇವಡಿ ತಮಾಷೆ ಮಾಡುವಂಥದ್ದು ಎಲ್ಲ ಭಾಳ ಚೆನ್ನಾಗಿತ್ತು. ಒಂದು ವಿಚಿತ್ರವಾದ ತಿಂಡಿ ಇದೆ ಅಲ್ಲಿ ಮೇಲ್ಕೋಟೆಯಲ್ಲಿ, ಅಯ್ಯಂಗಾರ್ಗಡೆ ಮಾಡುವಂಥ ವಿಶೇಷ ಅದು, ಆ ಸಕ್ಕರೆ ಪೊಂಗಲು ಅಂತ. ಅದನ್ನು ತಂದುಕೊಟ್ರು ಪೂತಿನ ತಮ್ಮವರು. ಅದನ್ನು ರುಚಿ ನೋಡ್ತಾ ಇವರು ತುಪ್ಪ ದಿನಕ್ತಾ ಇತ್ತು ಅದರಲ್ಲಿ. ಕಣವಿ ಹೇಳಿದರು, ಇವತ್ತೊಂದು ಹೊಸ ವಿಷಯ ಗೊತ್ತಾಯ್ತು ನನಗೆ ಅಂತ. ಏನು ಗೊತ್ತಾಯಿತು ಅಂದರು ಶಿವರುದ್ರಪ್ಪನವರು. ಅದಕ್ಕೆ ಇವರು ಹೇಳಿದ್ರು, ನೋಡಿ ಅಯ್ಯಂಗಾರರ ಮುಖದಲ್ಲಿ ಇಷ್ಟೊಂದು ಕಳೆ ಹೆಂಗೆ ಬಂತು ನಂಗೆ ಗೊತ್ತಾಯಿತು. ಆಮೇಲೆ ಡಿ ಎಸ್ ಎಸ್ ಇದ್ದವರು, ಇದು ಸಿಹಿಯ ಪರಾಕಾಷ್ಠೆ ಅಂತ ಹೇಳಿದರು. ಹೀಗೆ ಕಣವಿ ಒಬ್ಬ ಕವಿಯಾಗಿ ನನ್ನೊಳಗೆ ಬಂದವರು, ಒಬ್ಬ ದೊಡ್ಡ ಮನುಷ್ಯನಾಗಿ, ಒಬ್ಬ ಸಾತ್ವಿಕರಾಗಿ, ಮನೆ ಹಿರಿಯರಾಗಿ ನನ್ನ ಅತ್ಯಂತ ಆಪ್ತ ವಲಯಕ್ಕೆ ಅವರು ಬಂದರು, ನನ್ನ ಪ್ರೀತಿಯಿಂದ ನೋಡಿಕೊಂಡ್ರು. ಧಾರವಾಡಕ್ಕೆ ಬಂದಾಗಲೆಲ್ಲ ಕರೆದು ರೊಟ್ಟಿ ಊಟ ಹೋಳಿಗೆ ಊಟ ಎಲ್ಲ ಹಾಕಿಸ್ತಾ ಇದ್ರು. ನನಗೆ ಅದೆಲ್ಲ ನೆನಪಾಗ್ತಾ ಇದೆ. ಸರ್, ನಾನು ನಿಮ್ಮಿಂದ ಪ್ರಭಾವಿತನಾದವನೇನಲ್ಲ, ಹಾಗೆ ನೋಡಿದ್ರೆ ನನ್ನ ಮೇಲೆ ಯಾರು ಪ್ರಭಾವ ಬೀರಿದ್ರೆ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಇಡೀ ಕನ್ನಡ ಕಾವ್ಯ ಪರಂಪರೆ ನನ್ನ ಹಿಂದಿದೆ, ಅನೇಕರು ಅನೇಕ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ನನಗೆ, ಅದರಲ್ಲಿ ನಿಮ್ಮದು ಒಂದು ಆಶೀರ್ವಾದ ರೇಖೆ ಇದ್ದರೆ ಆಶ್ಚರ್ಯವೇನಿಲ್ಲ. ಹೀಗೆ ನಾನು ಬೆಳ್ಕೊಂಡು ಬಂದಿದ್ದು. ಇವತ್ತು ಒಬ್ಬ ಸಾತ್ವಿಕ ಸಜ್ಜನ ಕವಿ, ಯಾರು ಸಜ್ಜನರು ಒಳ್ಳೆ ಪದ್ಯ ಬರಿಬೋದು ತೋರಿಸ್ಕೊಟ್ರೋ ಅಂಥ ಕವಿ ನನ್ನ ಪಕ್ಕದಲ್ಲಿದ್ದಾರೆ. ಏನು ನಮ್ಮದು ತೀರ್ಮಾನ ಅಂದರೆ, ಒಳ್ಳೆಯ ಕಾವ್ಯ ಬರೆಯೋದಕ್ಕೆ ಸ್ವಲ್ಪ ದುಷ್ಟತನ ಇರಬೇಕು ಅಂತ. ಸ್ವಲ್ಪ ದುಷ್ಟತನ ಇದ್ದಿದ್ರೆ ಒಳ್ಳೆ ಪದ್ಯ ಬರೆಯೋಕ್ಕಾಗೋದಿಲ್ಲ. ಈ ಮಾತನ್ನ ಸುಳ್ಳು ಮಾಡದವರು ಕನ್ನಡದಲ್ಲಿಬ್ರು, ಒಬ್ರು ಮಾಸ್ತಿ ವೆಂಕಟೇಶ್ ಶೇಂಗರ್, ಇನ್ನೊಬ್ರು ಕಣವಿ ಕಣವಿಯವರು. ಸಾತ್ವಿಕರು ಅದ್ಭುತವಾದ ಕವಿತೆ ಬರೀಬಹುದು ಅಂತೇಳಿ, ಅವರ ಕವನಗಳ ಸಂಕಲನ, ಅವರ ಕವಿತೆಗಳು ನನಗೆ ಮತ್ತೆ ಮತ್ತೆ ನೆನಪಾಗ್ತಿರ್ತದೆ. ಅದರಲ್ಲೂ ಅವರ ಸಾನೆಟ್ಗಳು, ಬೇಂದ್ರೆ ಅಂಥವರು ಅಷ್ಟಷಟ್ಪದಿಗಳನ್ನು ಬರೆದು ಕನ್ನಡ ಸಾನೆಟ್ ಪ್ರಪಂಚದಲ್ಲಿ ತಮ್ಮ ಬಾವುಟವನ್ನು ಏರಿಸಿದ ಮೇಲೆ ಅದೇ ಧಾರವಾಡದಲ್ಲಿ ಕಣವಿಯಂಥ ಕವಿ ಮತ್ತೆ ಸಾನೆಟ್ಗಳನ್ನು ಬರೆದು ಕನ್ನಡದಲ್ಲಿ ಬೇಂದ್ರೆ ಬಿಟ್ಟರೆ ಸಾನೆಟ್ ಕಣವಿಯವರಷ್ಟು ಸಮೃದ್ಧವಾಗಿ ಚಂದವಾಗಿ ಶ್ರೀಮಂತವಾಗಿ ಬರೆದಂಥವ್ರು ಭಾಳ ಅಪರೂಪ ಅಂತ ಹೇಳಿ. ಹೀಗೆ ಸಾನೆಟ್ಗಳ ರಚನೆಯಲ್ಲಿ ಅದ್ಭುತವಾಗಿ ಸಾಧನೆ ಮಾಡಿದವರು ಕಣವಿಯವರು. ಇಲ್ಲಿ ಒಬ್ಬರು ಪ್ರಶ್ನೆಯನ್ನು ಕಳಿಸ್ತಾರೆ,
ಪ್ರಶ್ನೆ ಬೇರೆ ರೀತಿಯಿಂದ ಒಂದಂದ್ರೆ ಸಾನಿಟ್ಗಳ ಬಗ್ಗೆ ಹೇಳಿದ್ರು ಕಣ್ಣೀರು ಸಾನಿಟ್ಗಳ ಬಗ್ಗೆ ಈ ಕಾರ್ಯಕ್ರಮದ ಸರ್ ಮಾತಾಡಿದ್ರೆ ಪ್ರಶ್ನೆ ಇಲ್ಲ ನೀವು ಹೇಳಿ ಸಮಾನವಾದಂಥ ಅಂಶಗಳು ನಮ್ಮ ತಲೆಮಾರುಗಳು ಬೇರೆ ಎದುರಿಸಿದ ಅನೇಕ ಇದೆ ಅಂತ ಹೇಳಿದ್ದೆ ಆಗ ನಾವು ಹೇಳಿ ಹುಟ್ಟಿರೋದು ಅಂದೆ ಆಮೇಲೆ ಎರಡನೇದಾಗಿ ನವೋದಯದ ಹಿರಿಯರ ಬಗ್ಗೆ ನಮಗಿರುವಂಥ ಗೌರವ ಬೇಂದ್ರೆಯವರಾಗಲಿ ಕುವೆಂಪುರಾಗಲಿ ಮಾಸ್ತಿಯವರು ಕಾರಂತರು ಪೂತಿನ ಹೆಚ್ಚಾಗಿ ಪೂತಿನ ತೆಗೆದ್ರೆ ಇದಕ್ಕೂ ಮೊದಲ ಮರಿಬಾರದಂತಕೊಂಡು ಇನ್ನೊಂದೆರಡು ಬಾಲ್ಯದ ಇದ್ರ ಬಗ್ಗೆ ಹೇಳಿದ್ನಲ್ಲ ಅದನ್ನು ಹೇಳ್ತೇನೆ ಅವ್ರು ಜಾತ್ರೆ ಅಂತ ಅಂತಿದ್ದರು ಅಲ್ಲಿ ಹೇಳಿದ್ರು ಮೊದಲಿಗೆ ನಾನು ಸಿರುಂದ ಹತ್ರ ಸಿರಟ್ಟಿ ಫಕೀರ ಸ್ವಾಮಿಗಳ ಜಾತ್ರೆ ಅದಕ್ಕೆ ಹೋಗ್ತಿದ್ದೆ ಪ್ರತಿ ವರ್ಷ ನಾನು ಬರ್ತೆ ಒಮ್ಮೆ ನಾನು ಆ ಬಾವಿಯಲ್ಲಿ ಇದಾಡುವಾಗ ಯಾರೋ ಒಂದು ರೂಪಾಯಿ ಅಲ್ಲಿ ಜಡಿ ರೂಪಾಯಿ ಹತ್ತಿತ್ತು ತವಾಗ ಅದಕ್ಕೆ ಒಂದು ಹೆಚ್ಚಿನ ಬೇಳೆಯ ಸಾಕಿದಂತ ಅದು ಸಿಕ್ಕಿತ್ತು ನನಗೆ ಅದಕ್ಕೆ ನಾನು ಎಲ್ಲರನ್ನು ಬಿಟ್ಟು ನಾನು ಒಬ್ಬನೇ ಜಾತ್ರೆಗೆ ಹೋಗಿಬಿಟ್ಟೆ ಉಳಿದ್ರು ಕಡೆ ಆಗ ಅಲ್ಲಿ ಜಾತ್ರೆ ಒಳಗೆ ಗುಳುಗುಳಿ ಆಟ ಅಂತ ಆಡ್ತಿರ್ತಾರೆ ಹಾಗೆ ಈಗೆಲ್ಲ ಯೂಸ್ ಮಾಡ್ತಾರೆ ಒಂದು ಡಬ್ಬಿಯೊಳಗೆ ನಾವು ನಂಬರ್ಗಳನ್ನು ಹಾಕಿ ಗುಳುಗುಳು ಮಾಡಿ ಹಿಂಗೆ ದಪ್ಪಾಕಿ ನಾವು ಯಾವುದು ನಂಬರನ್ನು ಹಚ್ಚಿದ್ರೆ ಅದಕ್ಕೆ ರೊಕ್ಕ ಕೊಡ್ತೀವಿ ಡಬಲ್ ಕೊಡ್ತಿರ್ತಾರೆ ಹಂಗೆ ಅದನ್ನು ಆಸೆಗೆ ಬಿದ್ದು ನಾನು ಆ ಒಂದು ರೂಪಾಯಿ ಇತ್ತಲ್ಲ ಆವಾಗಲೇ ಒಂದು ರೂಪಾಯಿ ಅಂತಂದ್ರೆ ಹೆಂಗೆ ಅದು ಜಡಿ ರೂಪಾಯಿ ಆಗ ಅದನ್ನು ಅರ್ಥ ಇರುವಾಗ ಅಂದುಕೊಂಡು ಒಮ್ಮೆ ಸ್ವಲ್ಪ ಬಂತು ಒಮ್ಮೆ ಹೋತು ಆಮೇಲೆ ಪೂರ ಕಳ್ಕೊಂಡ್ಬಿಟ್ಟೆ ಒಂದು ಅಣ್ಣನ ಎಷ್ಟು ಉಳಿದಿತ್ತು ಆಮೇಲೆ ಮತ್ತೆ ಏನು ಊಟಕ್ಕೆ ಮಾಡ್ಬೇಕು ಅವತ್ತು ಮಳೆ ಆಗಿ ಹುಣ್ಣಿಮೆಗೆ ಅದು ಜಾತ್ರೆ ಸಿರಟ್ಟಿ ಪತ್ರ ಜಾತ್ರೆ ಇದು ಬನದ ಹುಣ್ಣಿಮೆ ಅಂತ ಹೇಳಿ ಆಗಿ ಹುಣ್ಣಿಮೆಗೆ ಜಾತ್ರೆ ದೊಡ್ಡ ಮಳೆ ಬಂದುಬಿಡ್ತ ಅಲ್ಲಿ ಆ ಹಳ್ಳ ಕಟ್ಟಿತು ಸಣ್ಣ ಹಳ್ಳಿತ್ತು ಆಮೇಲೆ ಊರು ಹೊರಗೆ ಒಂದು ಗುಡಿ ಇತ್ತು ಅಲ್ಲೇ ಮಾಡ್ಕೊಂಡೆ ಅದು ಸ್ವಲ್ಪ ತುರುಮರಿ ಡಾಣಿ ಅವಾಗಿನ ಒಂದು ಬಿಲ್ಲಿಗೆ ಒಂದಿಷ್ಟು ತುರುಮರಿಗಳು ಒಂದು ಬಿಲ್ಲಿಗೆ ಎಷ್ಟು ಗುಡ್ಡೆ ಬರ್ತಿದ್ದು ಪ್ರಾಣಿಗಳು ತಿಂದು ಅದನ್ನು ಮಲ್ಕೊಂಡಿದ್ದೆ ನಮ್ಮ ಮನೆಯಲ್ಲೆಲ್ಲ ಮಲ್ಕೊಂಡು ಮರು ದಿವಸ ನಾನು ಮತ್ತೆ ಎಲ್ಲ ಜನರು ಕೂಡ ಹೋಗಬೇಕಂದ್ರೆ ಅದನ್ನೆಲ್ಲ ಆಯಿತು ಆಮೇಲೆ ನಾನು ಶಾಲೆಯಲ್ಲಿ ಇದ್ದಾಗ ಕೂಡ್ತಾಗ ನಿನ್ನೆ ನಮ್ಮ ವೈದ್ಯೆಯವರು ಕಿವಿಯಲ್ಲಿ ಏನೇನೋ ಧ್ವನಿಗಳು ಅವರು ಎಲ್ಲ ಭಾಳ ಸೊಗಸಾಗಿತ್ತು ಅದನ್ನು ನನಗೆ ಹಾಗೆ ನಾ ಶಾಲೆಯಲ್ಲಿ ಕೂತಾಗ ನಮ್ಮ ಎಲಿ ತೋಟದ ಮೊಟ್ಟೆ ಹೊಡೆಯೋದು ಇತ್ತಲ್ಲ ಆಗಾದ ಗಡಿಗಡಿಯಿಂದ ಒಂದು ಚಪ್ಪಳ ಬರೋದು ಗಿರುಕೂ 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 ಅಂತ ಈಗಲೂ ನನ್ನ ಕಿವಿಯಲ್ಲಿ ಅದು ಗಿರುಕು ಗಿರುಕು ಅಂತ ಅದು ಆಗ್ತಾಯಿದೆ ನವೋದಯ ಅಂತ ಪೂತಿನ ಹೋಗಿದ್ದು ಹೇಳಿದ್ದೆ ಮೇಲ್ಕೋಟಿಗೆ ಮಾಡ್ಕೊಂಡು ಆಮೇಲೆ ಪೂತಿನವರ ಮನೆಯಲ್ಲಿನೇ ನಾವು ಈಗ ನೋಡಿ ನಮ್ಮ ನವೋದಯ ಹಿರಿಯರ ಬಗ್ಗೆ ನಮಗೆ ಇರುವಂತಹ ಅದರ ಗೌರವ ಅದೆಲ್ಲ ಇತ್ತು ಬೇಂದ್ರೆಯವರು ಕಾರಂತರಂಥವ್ರ ಜೊತೆಗೆ ಅಷ್ಟು ಸರಿಗಿರಲಿಲ್ಲ ಅಂತ ಸಂದರೆ ಇತ್ತು ಆತ್ಮೀಯತೆ ಇತ್ತು ಆದರೆ ಯಾವ ಹೊತ್ತಿಗೆ ಏನಂದು ಬಿಡ್ತಾರೋ ಅಂತ ಹೇಳ್ಕೊಂಡು ಅವ್ರಿಗೆ ಹೆದರಿಕೆ ಆ ಕಾರಂತರ ಅಥವಾ ಬೇಂದ್ರೆಯವ್ರದ್ದು ಅವರಲ್ಲ ಒಂದು ಸಜ್ಜನ ವ್ಯಕ್ತಿಯನ್ನು ನಾನು ಇದುವರೆಗೂ ಭಾಳ ಸಜ್ಜನ ವ್ಯಕ್ತಿ ಅವ್ರ ಮನೆಯಲ್ಲೇ ಕುಡಿದ್ವಿ ನಾವೆಲ್ಲ ಮತ್ತೆ ಸುರುವುದಕ್ಕೂ ನೆನಪಾಗ್ತಾರೆ ಭಾಳ ಸಲ ಅವ್ರನ್ನ ಬಿಟ್ಟು ಮಾತಾಡಲಿಕ್ಕೆ ಆಗಲ್ಲ ಯಾಕಂದರೆ ನನಗೆ ಪೂತೆಯವರಿಗೆ ಪರಿಚಯ ಮಾಡಿದವರು ಅವರು ನಿಮ್ಮ ಭಾವಜೀವಿಯನ್ನು ಓದಿದ್ದಾರೆ ಅವೇಕ್ಷಣೆ ಓದಿದ್ದಾರೆ ಪೂತೆಯವರು ಭಾಳ ಮೆಚ್ಚಿಕೊಂಡ್ರು ಹಾಗೆ ಅಂತ ಪತ್ರ ಬರ್ತಾರೆ ಪತ್ರ ಅವರು ನಡೀತಾ ಇತ್ತು ಆ ರೀತಿ ಅವರು ಪೂತೆಯವರು ಬರೆದಿದ್ದರು ನಾ ಅವರ ಮನೆಯಲ್ಲಿ ಕೂಡಿದ್ದೀವಲ್ಲ ನಾವು ಅದು ಹರಿಚರಿಕೆ ಬಂದಿತ್ತು ಕನಸದ ಆವಾಗ ಅವ ನಾನು ಓದಿ ತೋರಿಸ್ತೇನೆ ನಿಮಗೆ ಹೇಗೆ ಓದಬೇಕು ಅಂತ ಅನ್ನೋದನ್ನು ಅವರಿಗೆ ಹೇಳ್ತಿದ್ದೆ ಮತ್ತೆ ಆಮೇಲೆ ಭಾಳ ಪ್ರೀತಿಯಿಂದ ಸಲಿಗೆಯಿಂದ ಕೈ ಮುಟ್ಟ ಮೈ ಮುಟ್ಟ ಮಾತಾಡೋರು ಹೀಗೆ ನೋಡಿ ನನ್ನ ಕೈ ಮುಟ್ಟಿ ಮಾತಾಡಿ ನೀವು ಭಾಳ ಸಣ್ಣಕ್ಕಲ್ಲಿದ್ದೀರಿಪ್ಪ ನೀನು ನೋಡಿ ನಮ್ಮ ವೆಂಕಟೇಶ್ ಮೂರ್ತಿ ಹೇಗಿದ್ದಾರೆ ಕೈ ಹಿಡಿದ್ರೆ ಹಿಂಗೆ ಗುಂಡು 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 ಗುಂಡಿಗೆ ಹಾಗಿರ್ತಕ್ಕಂಥದ್ದು ಆಗಿದ್ದೆ ಹಾಗೆ ಭಾಳ ಹೇಳಿದ್ದೆ ಮೇಲ್ಕೊಟ್ಟಿದ್ದು ಎಲ್ಲ ಹೇಳಿ ಆಮೇಲೆ ಕೂಡ ಹೋದ ವರ್ಷ ಇದೇ ವರ್ಷ ಜನವರಿಯಿಂದ ಹೋದ ವರ್ಷ ಅವರ ಇಷ್ಟು ವರ್ಷದ ಮೇಲೆ ಅದು ರಂಗಮಂದಿರಕ್ಕೆ ಸಲಗೆ ಜಾಗ ಕೊಡ್ತಿದ್ದೆ ಗ್ರಾಮ ಪಂಚಾಯತ್ ಅದೇನೋ ಗದ್ದಲಿತ್ತು ಆಮೇಲೆ ಅವರ ಪ್ರತಿಮೆಗಳ ಅನಾವರಣ ಆಯಿತು ಸುರತ್ನವರು ಅಂಥ ಒಂದು ಅನಾರೋಗ್ಯದ ಸ್ಥಿತಿಯಲ್ಲಿಯೂ ಕೂಡ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದರಲ್ಲ ಅವರು ಆ ಒಂದು ಭಾಳ ಶ್ರದ್ಧೆಯಿಂದ ಅಲ್ಲಿ ಬಂದು ಅನಾವರಣ ಮಾಡ್ತು ಅದೆಲ್ಲ ಆ ಕಾರ್ಯಕ್ರಮ ಆಯಿತು ಅದು ನೆನಪಾಯಿತು ನನಗೆ ಮತ್ತೆ ಒಂದು ಸರ್ ಅದು ನೀವು ಒಂದ ಹಾಗೆ ಪೂತಿನ ತುಂಬಾ ಸಾತ್ವಿಕರು ಅಂತ ಹೇಳಿದ್ರಿ
ಆದರೆ ನಾನು ಗುಟ್ಟು ಮಾತು ಹೇಳ್ತೀನಿ, ನೀವು ಅಂದ್ಕೊಂಡಷ್ಟು ಅವರು ಸಾತ್ವಿಕರಲ್ಲ. ಅಲ್ಲ, ಬೇಂದ್ರೆ ಅವರು ಇಲ್ಲಿ ಒಂದು ಸಭೆ ಒಳಗೆ ಹೇಳಿದರು, ನಂದು ಏನೋ 50ನೇ ವರ್ಷದ ಇದನ್ನು ಇನ್ನು ಒಂದು ಸನ್ಮಾನ ಸಮಾರಂಭದೊಳಗ ಬೇಂದ್ರೆ ಅವರಿಗೆ ಜ್ವರ ಇತ್ತು, ಅವರಿಗೆ 81 ಬಂದು ಮಾತಾಡಿದರು. 50ನೇ ಮಾತಾಡಿ ಆಮೇಲೆ ಪುತಿನ ಅಧ್ಯಕ್ಷರಿದ್ದರು, ಅದರ ಮುಖ್ಯ ಅತಿಥರು ಏನೋ ಇದ್ರು ಅಲ್ಲಿ. ಆಗ ಪುತಿನ ಹಿಂಗೆ ಕಾಣಿಸ್ತಾರಲ್ಲ ಸಾತ್ವಿಕ ಹಂಗೆ, ಅಷ್ಟು ಆ ಸಾತ್ವಿಕ ಇಲ್ಲ ಅವರು ಅಂತ ಹೇಳಿದ್ರು, ಭಾಳ ಬಿರಿಕೆ ಇದಾರೆ ಅವರು ಅಂತ. ಆಮೇಲೆ ಯಾಕಂತಂದ್ರೆ ನೀವು ಬೇಂದ್ರೆ ಕುವೆಂಪು ಇವರಿಬ್ಬರನ್ನ ಹಾಗೆ ಬರೆದ್ರೆ ನಿಮ್ಮ ಕವಿಗಳಾಗೋದಿಲ್ಲ, ನೀವು ಬೇರೆ ರೀತಿಯಿಂದ ಬರೀಬೇಕು ಅಂತ ಭಾವತರಂಗದ ಮುನ್ನುಡಿಯಲ್ಲೂ ಬರೆದಿದ್ರು ಅವರು. ಅದಕ್ಕೆ ಆ ಮಾತ್ರ ಇನ್ನೊಂದು ಪುತಿನ ಅವರು ಒಂದ್ಸರಿ ಬಹಳ ತಮಾಷೆಯಾಗಿ ಅವ್ರಿಗೆ ಎಷ್ಟು ತಮಾಷೆ ಇತ್ತು ಮತ್ತೆ ಎಷ್ಟು ಅವರು ರಸಿಕರಾಗಿದ್ರು ಅಂತಂದ್ರೆ ಬಹಳ ಕಿಲಾಡಿತನೂ ಇತ್ತು ಅವರಲ್ಲಿ. ಒಂದ್ಸರಿ ಶಿವರುದ್ರಪ್ಪನವ್ರನ್ನ ಅವರು ಪುತಿನ ಕೇಳಿದ್ರು, ಶಿವರುದ್ರಪ್ಪ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು ನಾನು. ಅದಕ್ಕೆ ಶಿವರುದ್ರಪ್ಪನವರು, ಏನು ಸರ್ ಪ್ರಶ್ನೆ? ಅದು ಏನಿಲ್ಲಪ್ಪ, ಕಾಳಿದಾಸಂದು ಮೇಘದೂತ ಕಾವ್ಯ ಬರುತ್ತಲ್ಲ, ಅದರಲ್ಲಿ ಆ ಯಕ್ಷ ಅವನಿಗೆ ಯಕ್ಷಗಣಿಕೆ ಅವಳಿಗೆ ಬಹಳ ಪ್ರೀತಿ ಮಾಡ್ತಾನಲ್ಲ, ಅವರಿಬ್ಬರು ಗಂಡ ಹೆಂಡತಿ ಅಂತೀರಾ ಅಂತ. ಅದಕ್ಕೆ ಶಿವರುದ್ರಪ್ಪನವರು, ಅಯ್ಯೋ ಏನು ಹೌದ್ರಿ, ಅದು ಗಂಡ ಹೆಂಡ್ತೀನಿ, ಯಾಕೆ ನಿಮ್ಗೆ ಅನುಮಾನ? ಗಂಡ ಹೆಂಡತಿ ಆಯ್ತು, ಅಷ್ಟೊಂದು ಪ್ರೀತಿ ಎಲ್ಲಿರ್ತೈತ್ರಿ, ಅದು ಗಂಡ ಹೆಂಡತಿ. ಇದು ಪೂತಿನ. ಬಟ್ ಕಣ್ವಿ ಅಂತವ್ರು ಅಂತ ಆ ಥರದ ಚೇಷ್ಟೆ ಮಾಡ್ತಾರೆ ಅಂತ ನನಗೆ ಕಲ್ಪನೆ ಮಾಡಲಿಕ್ಕೆ. ನಿಜ ಹೇಳಿ ಸರ್, ಆ ಥರದ ಚೇಷ್ಟೆ ನೀವು ಮಾಡಿದ್ರಿ ಅಂತ. ಮಾಸ್ತಿ ಅವರು ಹಾಗೇನೆ, ಮಾಸ್ತಿ ಹಿಂದೆ ಅವರ ಜೀವನದಲ್ಲಿ ಕವಿತೆ ಬಂದಿತ್ತು. ನನ್ನ ಜೀವನ, ಜಯ ಕರ್ನಾಟಕ, ಜಯಂತಿ, ಈ ಮೂರು ಪತ್ರಿಕೆಗಳು ಬಹಳ ಪ್ರಮುಖವಾದಂಥದ್ದು. ಜಯಂತಿ ಈ ಮನೋಗ್ರಂಥ ಮಾಲೆಯ ಅಟ್ಟಕ್ಕಿಂತ ನಮಗೆ ಜಯಂತಿ ಅಟ್ಟನ ಭಾಳ ಮೊದಲಿಗೆ ಹೋಗ್ತಾ ಇದ್ದಿದ್ದು. ಅನೇಕ ಲೇಖಕರು ಬರ್ತಿದ್ರು, ಅಲ್ಲೆಲ್ಲ ಕೂಡ್ತಿದ್ವಿ, ಮಾತಾಡ್ತಿದ್ವಿ, ಮತ್ತೆ ಬಹಳ ಪ್ರೀತಿಯಿಂದ ಕಾಣಿಸ್ತಿದ್ರು. ಬೆಟಗಿರಿ ಕೃಷ್ಣ ಶರ್ಮ ಅವರು, ಆನಂದಕಂದ ಅವರು, ರಾಘವೇಂದ್ರ ಪಾಟೀಲ್ ಆಗ ಮರವು ಬಹಳ ಆಗ್ತದೆ. ಏನು ಮಾತಾಡ್ತಿದ್ದೆ ಈಗ? ಆನಂದಕಂದ್ರು ಅದು ಏನೋ ಹೋತು. ಮತ್ತೆ ಜಯಂತಿ ಜಯಂತಿ ಕಚೇರಿಗೆ ಹೋಗಿ ಬಂತು. ಮಾಸ್ತಿ ಅವ್ರದ್ದು ಆಗ ನಾನು ಬೇದಲ್ಲಿದ್ದೆ ಕಾಣಿಸುತ್ತೆ. ಆಮೇಲೆ ಅವರ ಜೀವನದಲ್ಲಿ ಕವಿತೆಗಳು ಬಂದು ಮೊಟ್ಟ ಮೊದಲ ಕವಿತೆ ಅದರ ಜೀವನದಲ್ಲಿ ಪ್ರಕಟ ಆಯಿತು. ಆಗ ನಮ್ಮ ಕೃತ್ಕೋಟಿ ಶಂಕರ ಮಹತ್ ಪುಣೇಕರ್ ಇವರೆಲ್ಲ ನಮ್ಮ ಸ್ನೇಹಿತರಿದ್ದು. ಆಗ ಜಯಂತಿಯಲ್ಲಿ ಕವಿತೆ ಬಂತು ನಿಮ್ಮದು. ಅದಕ್ಕೆ ಅವರೆಲ್ಲ ಅಲ್ಲಿ ಕ್ಯಾಂಟೀನ್ ಇತ್ತು ಕಾಲೇಜ್ ಹತ್ತಿರ, ಕರ್ನಾಟಕ ಕಾಲೇಜಿಗೆ ಬಂದಾಗಿದ್ದರು. ಬರೀ ಚಹಾ ಕುಡಿಸ್ಬಿಡ್ರಿ, ಚಹಾ ಕುಡಿಸ್ಬಿಡ್ರಿ ಅಂತ ಅಂದರೆ ಬಹಳ ಇದರಿಂದ ಅದು ಆ ರೀತಿಯಾಗಿ ಬರುವಂಥದ್ದು. ಆಮೇಲೆ ನಾನು ಭಾವಜೀವಿ ಎರಡನೇ ಸಂಗ್ರಹ ಬಂತಲ್ಲ, ನಾನು ಬಿ ಎದಲ್ಲಿದ್ದಾಗ ಬಂತು 50ರಲ್ಲಿ ಬಂತು. ಅದಕ್ಕೆ ಮುನ್ನುಡಿಯನ್ನು ಗೋಕಾಕರು ಬರೆದಿದ್ದರು. ಅದರ ಹಿಂದಿನ ವರ್ಷವೂ ನಾವು ಕವ್ಯಾನುಭವ ಮಂಟಪ ಅಂತ ಮಾಡಿದ್ವಿ. ನಮ್ಮ ರೂಮ್ನಲ್ಲೇ ನಾನು ಮಾಳಮಡ್ಡಿಯಲ್ಲಿ ಜೋವಕಿಲ್ ಬಂಗ್ಲೆಯಲ್ಲಿ ಒಂದು ರೂಮ್ನಲ್ಲಿ ಇರ್ತಿದ್ದೆ. ಸ್ವಲ್ಪ ದೊಡ್ಡ ರೂಮ್ ಇತ್ತು. ನಾನು ಮುಖಾಸಿ ಅವರು, ಕುರ್ತುಕೋಟಿ, ಶಿವೇಶ್ವರ ದೊಡ್ಡಮನಿ, ಇನ್ನೂ ಅನೇಕರೆಲ್ಲ ಕೂಡಿಕೊಂಡು ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ, ತಿಂಗಳೊಮ್ಮೆ ಕೂಡಿ ಕವಿತೆಗಳನ್ನು ಓದೋದು, ವಿಮರ್ಶೆ ಮಾಡೋದು, ಇಂಥದ್ದೆಲ್ಲ ಮಾಡ್ತಿದ್ವಿ ಅವಾಗ. ಆಗ ಒಂದು ಬೇಸಿಗೆ ರಜೆಯಲ್ಲಿ ಬೇಂದ್ರೆಯವರು, ಗೋಕಾಕರು ಬಂದಿದ್ದರು ಧಾರವಾಡಕ್ಕೆ ಅಂತ. ಅಲ್ಲಿ ಎನ್ ಕೆ ದೀಕ್ಷಿತ್ ಅಂತ ಒಕ್ಕೇಳ್ತಿದ್ರು, ಅವರಲ್ಲಿ ಸಾಮಾನ್ಯವಾಗಿ ಹೇಳ್ಕೊಟ್ಟಿದ್ರು. ನಮ್ಮ ರೂಮಿಗೆ ಹತ್ತಿರ ಇರ್ತಿತ್ತು. ನಮ್ಮ ಕಾವ್ಯಾನುಭವ ಮಂಟಪಕ್ಕೆ ನಾವು ಯಾಕೆ ಕರೀಬಾರದು ಅವ್ರನ್ನ ಅಂತ ವಿಚಾರ ಮಾಡಿದ್ವಿ. ಅದು ಬೇಂದ್ರೆಯವರು ಭಾಳ ಆಶ್ಚರ್ಯ ನಿಮಗೆ ಹೇಳ್ತಂತಾರೆ. ನಾನು ಧಾರವಾಡಕ್ಕೆ ಏನು ಬಂದೆ 40-41ರಲ್ಲಿ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಯಾಗಿ ಬಂದೆ. ಆಗ ಅವರ ಕವಿತೆಗಳ ಓದುವುದನ್ನು, ಅವರ ಭಾಷಣವನ್ನು ಅನೇಕ ವಿದ್ಯಾಭ್ಯಾಸಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೇಳ್ತಾ ಇದ್ದೆ. ನಿಜವಾಗಿಯೂ ಅವರ ಕವಿತೆಗಳನ್ನು ಅವರದೇ ರೀತಿಯಲ್ಲಿ ಹಾಗೆ ಓದ್ತಿದ್ರು ಅವರ ಧಾಟಿಯಲ್ಲಿ ಅಂತಲ್ಲ, ಆ ರೀತಿಯಾಗಿ ಮತ್ತೆ ನಾನು ಎಲ್ಲಿಯೂ ಕಾಣ್ತಿಲ್ಲ ಆ ರೀತಿಯಲ್ಲಿ ಓದೋರು. ಮತ್ತೆ ಅವರ ಓದುವುದನ್ನು ಕಾವ್ಯ ವಾಚನದ್ದು ಎಲ್ಲ ಬಂತು ನಿನ್ನೆ ಒಂದು ಗೋಷ್ಠಿಯಲ್ಲಿ ಮಾತದ್ದು. ಆ ರೀತಿಯಲ್ಲಿ ಅವರ ಓದಿದ ಇದರಿಂದ ಮುಂದೆ ನಾನು ಅವರ ಕವಿತೆಗಳನ್ನು ಓದ್ತಾ ಇದ್ದಾಗ ಆ ಓದುವ ಶೈಲಿಯನ್ನು ಆವಾಗನೇ ಅರ್ಥ ಏನು ಮಾಡಿಕೊಂಡಿದ್ವಿ. ಆ ರೀತಿಯಲ್ಲಿ ಓದಿಕೊಂಡಾಗ ಅನೇಕ ಕವಿತೆಗಳು ನಮಗೆ ಅರ್ಥ ಆಗ್ತಾ ಇದ್ದವು.
ಆ ರೀತಿಯಾಗಿ ಆಮ ಸರ್ ಇಲ್ಲಿ ಒಂದು ಪ್ರಶ್ನೆ ಅವ್ರು ಕೇಳ್ತಾರೆ ತ್ರಾಸವಿಲ್ಲದ ತ್ರಾಸ ತೆಗೆದುಕೊಳ್ಳದೆ ರಚಿಸುವ ಇವತ್ತಿನ ಕವಿತೆಗಳ ಬಗ್ಗೆ ನಿಮ್ಮ ನಿಲುವೇನು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಕನ್ನಡದ ಕಾವ್ಯಗಳಲ್ಲಿ ಆಂಗ್ಲ ಪದ ಬಳಕೆಯುಳ್ಳ ಮಿಶ್ರ ಭಾಷೆಯ ಅಂದ್ರೆ ಇಂಗ್ಲಿಷ್ ಪದಗಳು ಅಂತ ಅವ್ರು ಮುಖ್ಯವಾಗಿ ಹೇಳ್ತಾರೆ ಕಮನಗಳಿಂದ ಕನ್ನಡ ಭಾಷೆಯ ಕೊಲೆಯಾಗುತ್ತಿದೆ ಅದಕ್ಕೆ ನಿಮ್ಮ ಅಭಿಪ್ರಾಯವೇನು ಇವರು ಶಿವಾನಂದ ಟವಳಿ ಸಂಶೋಧಕರಂತ ಇವರು ಇವರು ಪ್ರಾಸವಿಲ್ಲದೆ ನೀವು ಬರಿತಾ ಇದ್ದೀರಲ್ಲ ಇದು ನೀವು ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ಳಿಕ್ಕೋ ಅಥವಾ ಕವಿತೆ ಬರೆಯನ್ನ ಬರೆಯೋದಕ್ಕೆ ಬಹಳ ಸರಳ ಮಾಡ್ಕೊಳ್ಳಿಕ್ಕೋ ಮಾಡಿರ್ತೀರಿ ನೀವು ಅಂತ ಕೇಳ್ತಾರೆ ಅವರು ಮತ್ತೆ ಒಂದು ಕನ್ನಡ ಕವಿತೆಗಳು ಇಂಗ್ಲಿಷ್ ಪದಗಳನ್ನು ಯಾಕೆ ಬಳಸ್ತೀರಿ ನೀವು ಒಂದು ಪ್ರಾಸ ಇಲ್ಲದೇ ಯಾರೂ ಪದ್ಯ ಬರೆಯೋದೇ ಇಲ್ಲ ನೀವು ಯಾವುದನ್ನ ಸಾಮಾನ್ಯವಾಗಿ ಅಂತ್ಯಪ್ರಾಸ ಆದಿಪ್ರಾಸ ಅಂತ ಹೇಳ್ತೀವಲ್ಲ ಅಂಥದ್ದನ್ನು ಇಲ್ದಿದ್ರು ಕೂಡ ಮಾತುಗಳ ಹೊಂದಾಣಿಕೆಯಲ್ಲಿ ಒಂದು ಪ್ರಾಸ ಇದ್ದೇ ಇರುತ್ತೆ ಅಂತ ಎಲ್ಲ ಕವಿಗಳು ಯಾರೇ ಪದ್ಯ ಬರೆಯೋರು ಕೂಡ ಸ್ವಲ್ಪ ಮಟ್ಟಿನ ಪರಿಣತರಾಗಿದ್ದರೆ ಅವರು ಹೀಗೆ ಮಾತುಗಳ ಜೋಡಣೆ ಮಾಡಿ ಮಾಡ್ತಾರೆ ಅದಾದಮೇಲೆ ಕನ್ನಡ ಭಾಷೆ ಇಂಗ್ಲಿಷ್ ಭಾಷೆ ಇವೆರಡೂ ಸೇರಿದ್ರೆ ಕನ್ನಡದ ಭಾಷೆ ಕೊಲೆಯಾಗಲ್ವೇ ಅಂತ ಬೇರೆ ಬೇರೆ ಜಾತಿ ವಸ್ತು ಸೇರಿದಾಗ ಸೃಷ್ಟಿಯಾಗತ್ತೆ ಹೊರತಾಗಿ ಕೊಲೆಯಾಗೋದಿಲ್ಲ ಸಂಸ್ಕೃತ ಕನ್ನಡ ಸಂಸ್ಕೃತ ಸೇರಿದಾಗಲೂ ಕೂಡ ಒಂದು ಹೊಸ ಪಾಕ ಹೊಸ ಹದ ಬಂತು ಅದನ್ನು ಎಷ್ಟು ರೀತಿಯಲ್ಲಿ ಕನ್ನಡ ಸಂಸ್ಕೃತ ಬೆರೆಸಬೇಕು ಎಷ್ಟು ಸಂಸ್ಕೃತ ಇರಬೇಕು ಎಷ್ಟು ಕನ್ನಡ ಇರಬೇಕು ಅನ್ನೋದನ್ನ ದೊಡ್ಡ ಚರ್ಚೆಯಾಗಿ ಅದನ್ನು ಪಂಪನಂತವ್ರು ಹೇಗೆ ಎದುರಿಸಿದ್ರು ಕುಮಾರವ್ಯಾಸ ಹೇಗೆ ಎದುರಿಸಿದ್ರು ವಚನಕಾರ ಅದನ್ನು ಹೇಗೆ ಎದುರಿಸಿದ್ರು ಇದ್ರ ಬಗ್ಗೆ ಎಲ್ಲ ಇದೆ ಯಾಕೆ ನೀವು ಇನ್ನೊಂದು ಭಾಷೆ ಬಗ್ಗೆ ಆತಂಕ ಪಡಬೇಕು ಅಂತ ನನಗೆ ಗೊತ್ತಿಲ್ಲ ಸರಿಯಾದ ರೀತಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ಗಳು ಬೆರೆತರೆ ನಿಜಕ್ಕೂ ಬಹಳ ಕಸುವುಳ್ಳಂತಹ ಹೊಸ ಭಾಷೆ ಸೃಷ್ಟಿಯಾಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಆ ಥರದ ಮಡಿವಂತಿಕೆ ಭಾಷೆ ವಿಷಯದಲ್ಲಿ ಸಲದು ಅಂತಲೇ ನನ್ನ ಅಭಿಪ್ರಾಯ ಕಣಿವೆ ಅವರು ಏನು ಹೇಳ್ತಾರೋ ಗೊತ್ತಿಲ್ಲ ಸಹಜವಾದಂಥ ರೀತಿಯಲ್ಲಿ ಅದು ಪ್ರಾಸ ಬರೋದು ಅದು ಕವಿತೆ ನಾವು ಮಾತಿನಲ್ಲೇ ಕವಿತೆಯ ಗುಣ ಇರ್ತದೆ ಮತ್ತು ಪ್ರಾಸ ಆದರೂ ಅಂತ್ಯಪ್ರಾಸನ ಇರಬೇಕು ಅಂತಲ್ಲ ಭಾಳ ಜನ ನಮಗೆ ಹೊಸ ಕವಿ ಕವಿಗಳು ಹಿರಿಯ ಕವಿಗಳು ಕವಿತೆಗಳನ್ನು ತಂದು ತೋರಿಸ್ತಿರ್ತಾರೆ ನಿಮಗೂ ತೋರಿಸ್ತಿರ್ಬೋದು ಹಾಗೆಲ್ಲ ಅವ್ರಿಗೆ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ ಅಂತ್ಯಪ್ರಾಸ ಇದ್ದುಬಿಟ್ರೆ ಅದು ಕವಿತೆ ಆಗಿಬಿಡ್ತು ಅಂತ ಅದು ಅನುಪ್ರಾಸದ ಕಲ್ಪನೆ ಇರೋದಿಲ್ಲ ಆದಿಪ್ರಾಸ ಬಿಟ್ಟು ಯಾವಾಗ ಗೋವಿಂದ ಪೈಯವರು ಯಾವಾಗೋ ಬಿಟ್ಟುಬಿಟ್ರು ಅದಕ್ಕೆ ಸಹಜವಾದಂಥ ಪ್ರಾಸ ಬಹಳ ವೈಯಕ್ತಿಕವಾದ ಪ್ರಶ್ನೆ ಅದು ನೀವು ಮುಕ್ತ ಮುಕ್ತ ಧಾರಾವಾಹಿಗೆ ಅದರ ಟೈಟಲ್ ಸಾಂಗ್ ಬರೆದವರು ಅದರೊಳಗಿನ ಒಂದು ಸಾಲದ ತನ್ನ ಆವರಣವೇ ಸೆರೆಮನೆಯಾದರೆ ಎಲ್ಲಿದೆ ಮುಕ್ತಿ ಅದು ಒಂದು ಆ ಟೈಟಲ್ ಸಾಂಗಿನೊಳಗಿನ ಒಂದು ನುಡಿ ಇದೆ ಈ ಸಾಲು ನಿಮ್ಮ ಅನುಭವವೇ ಅಥವಾ ಕವಿ ಕಲ್ಪನೆ ಸಾಲು ಅನುಭವವೇ ನನಗೆ ಅರ್ಥನೇ ಆಗಲಿಲ್ಲ ಮಾತು ಒಂದು ಈ ಸಾಲು ನಿಮ್ಮ ಅನುಭವವೇ ಕವಿ ಕಲ್ಪನೆಯೇ ಅಂತಂದ್ರೆ ಏನದು ಈ ಕವಿ ಕಲ್ಪನೆ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಅರ್ಥ ಉಂಟು ನಿಮ್ಮ ಅನುಭವವೇ ಅಂದ್ರೆ ಅನುಭವ ಅಂತ ಅನ್ನೋದು ಒಂದು ಪೂರ್ವಸ್ಥಿತಿ ಅಲ್ವಾ ಅದರ ಪರಿಣಾಮವಾಗಿ ಕವಿ ತನ್ನ ಮಾಧ್ಯಮವಾದ ಭಾಷೆ ಮೂಲಕ ಅಮೂರ್ತವಾದ ಅನುಭವಕ್ಕೆ ಒಂದು ಆಕಾರನ ರೂಪನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಸಾಲೆ ನಿಮ್ಮ ಅನುಭವ ಎಂದ್ರೇನು ಅಂದರೆ ಪ್ರತಿಯೊಂದು ಸಾಲು ಕೂಡ ಮೊದಲು ಕವಿನಲ್ಲಿ ಒಂದು ಹೊಳಹ ಕಾಣಿಸಿಕೊಂಡು ಆಮೇಲೆ ಅದಕ್ಕೆ ಬೇಕಾದಂಥ ದೇಹಧಾರಣೆಯನ್ನು ಅದು ಮಾಡ್ತದೆ ಅಂತ ಹೇಳಿ ನಾನು ನಂಬಿಕೊಂಡಿದ್ದೇನೆ ಆದರೆ ಅದು ಎಷ್ಟು ಒಳ್ಳೆಯ ಕವಿತೆಯಾಗುತ್ತೆ ಎಷ್ಟು ರೀತಿಯಲ್ಲಿ ಅದು ಚೆನ್ನಾದ ರೀತಿಯಲ್ಲಿ ಅದು ತಮ್ಮ ಅರ್ಥಧಾರಣೆಯನ್ನು ಪಡೆಯುತ್ತೆ ಅನ್ನೋದು ಕವಿಗೆ ಮೀರಿದ ವಿಷಯ ನನ್ನ ಡಾಕ್ಟರ್ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ವೈದ್ಯರಿಗೂ ಕೂಡ ಪರಿಣತ ವೈದ್ಯರಿಗೂ ಕೂಡ ತಾಯಿಯ ಹೊಟ್ಟೆಲಿರುವಂತಹ ಮಗು ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಅದ್ರ ಸಿಸ್ಟಮ್ ಮಾತ್ರ ಗೊತ್ತಾಗುತ್ತೆ ಆದರೆ ಅದರ ಫಂಕ್ಷನ್ ಗೊತ್ತಾಗೋದು ಅದು ಹೊರಗೆ ಬಂದಾಗಲೇನೆ ಅಂತ ಕವಿತೆ ಕೂಡ ಹಾಗೇನೆ ನಾವೇನೋ ಕವಿತೆ ರಚನೆ ಮಾಡ್ತೀವಿ ಆದರೆ ಕವಿತೆ ತನಗೆ ತಾನೇ ಉಸಿರಾಡಬೇಕಾಗತ್ತೆ ಅಳಬೇಕಾಗತ್ತೆ ನಗಬೇಕಾಗತ್ತೆ ಹಾಗೆ ಮಾಡದೆ ಹೋದರೆ ಆ ಕವಿತೆ ಮೃತವಾಗಿದೆ ಅಂತಲೇ ಅರ್ಥ ಅಂದರೆ ಸೃಷ್ಟಿ ಮಾಡುವಂಥ ತಾಯಿಗೂ ಗೊತ್ತಿಲ್ಲ ಪರೀಕ್ಷೆ ಮಾಡುವಂಥ ವೈದ್ಯರಿಗೂ ಗೊತ್ತಿಲ್ಲ ಅಂದರೆ ಕವಿಗೆ ವಿಮರ್ಶಕರಿಗೆ ಇಬ್ಬರೂ ಗೊತ್ತಿಲ್ಲದಿರೋ ಹಾಗೆ ಒಂದು ಕವಿತೆ ಜನನೂ ಆಗಿಬಿಡುತ್ತೆ ಆಮೇಲೆ ಆ ಕವಿತೆ ತನಗೆ ತಾನೇ ಉಸಿರಾಡುವಂಥ ಒಂದು ಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ಬೋದು ಹೊರತಾಗಿ ಫಂಕ್ಷನ್ ಬಗ್ಗೆ ಅಲ್ಲ ಫಂಕ್ಷನ್ ಅಂತನ್ನೋದು ಕವಿತೆಗೆ ಅದರ ಪ್ರಾಪ್ತಿ ಸಂಗತಿ ಅನ್ನೋದನ್ನು ನಾವು ಮರಿಬಾರದು ಅದಕ್ಕೆ ನನಗೆ ಅನೇಕ ಸರಿ ಅನಿಸುತ್ತೆ ನಾವು ಮಾಡಬೇಕಾಗಿದ್ದು ಹಕ್ಕಿ ಸಾಕೋದಲ್ಲ ಅಂತ ಹಕ್ಕಿ ಸಾಕಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ರೆ
ಯಾವ ಹಕ್ಕಿನೂ ಉಳಿಲಿಕ್ಕಿಲ್ಲ. ನಾನು ಮಲ್ನಾಡಹಳ್ಳಿಯಲ್ಲಿದ್ದಾಗ ನಮ್ಮ ಸ್ವಾಮಿಗಳು ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಮಹಾಕನಸುಗಾರರವರು ಅವರೊಂದು ಸರಿ ಬಂದು ನನಗೆ ಹೇಳಿದರು, ಮೂರ್ತಿ ಒಂದು ಕೆಲಸ ಮಾಡಬೇಕಲ್ಲಪ್ಪ, ನೀನು ಆಶ್ರಮದಲ್ಲಿ ಕೋಗಿಲೆ ಸಾಕಬೇಕು ಅಂತ ನನ್ನ ಆಸೆ. ಅದಕ್ಕೊಂದು ಮಂಟಪ ಮಾಡಿ ಆ ಕೋಗಿಲೆ ಪಂಜರದಲ್ಲಿ ಇರೋ ಹಂಗೆ ಮಾಡಬೇಕು. ನಾನು ಸ್ವಾಮೀಜಿ ಭಾಳ ಕಷ್ಟ ಅದು, ಕೋಗಿಲಿನ ಹಾಗೆ ನಾವು ಪಂಜರದಲ್ಲಿ ಇಟ್ಟು ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ. ಇಲ್ಲ ಇಲ್ಲ ನೀನು ಪ್ರಯತ್ನ ಮಾಡು ಆಗತ್ತೆ. ಸರಿ, ಕೋಗಿಲೆನ ಹುಡುಗರಿಂದ ತರಿಸಿ ಪಂಜರ ಹಾಕಿ ಅದ್ರಲ್ಲಿ ಪಂಜರ ಮಾಡಿಸಿ ಆ ಕೋಗಿಲೆ ಇಟ್ಟರೆ ಅದು ಮಾರನೇ ದಿನ ಸತ್ತು ಹೋಗಿತ್ತು ಕೋಗಿಲೆ. ನನಗನ್ನಿಸ್ತದ ನಾವು ಮಾಡಬೇಕಾಗಿದ್ದು ಕೋಗಿಲೆ ತರೋದಲ್ಲ, ನಾವು ಬೆಳೆಸಬೇಕಾಗಿತ್ತು ಒಂದು ಮರನ ಅಂತ. ಒಂದು ಮರ ಬೆಳೆಸಿದ್ರೆ ಕೋಗಿಲೆ ತಾನಾಗಿ ಬಂದಿರೋದು. ಅದು ಮಾಡಿದೇನೆ ಕೋಗಿಲೆ ತಂದ್ಬಿಟ್ಟು ಅದ್ರ ಕೈಲಿ ಹಾಡ್ಸೋಕ್ಕಾಗತ್ತೆಯೇ? ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಅಂತ. ಅದರಿಂದ ಕವಿಗಳು ಮಾಡೋ ಕೆಲಸ ಅಂದರೆ ಒಂದು ಮರ ಬೆಳೆಸೋ ಕೆಲಸ ಮಾತ್ರ. ಆ ಮರದಲ್ಲಿ ಕೋಗಿಲೆ ಅನ್ನೋ ಕವಿತೆ ತನಗೆ ತಾನೇ ಬಂದು ಹಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಮರನ ಎಷ್ಟು ಚೆನ್ನಾಗಿ ಬೆಳೆಸ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಷ್ಟೆ. ಆ ಮರನ ಸಮೃದ್ಧವಾಗಿ ಹಸಿರು ಹಾಗೆ ಚಿಗುರು ಬರೋ ಹಾಗೆ ಆ ಮರ ಬೆಳೆಸಿದರೆ ಕೋಗಿಲೆ ತಾನಾಗಿ ಬರುತ್ತೆ. ನಾವೆಲ್ಲ ಕೋಗಿಲೆನೇ ತರಕ್ಕೆ ಹೋಗ್ತೀವಿ, ಹಾಗಾಗಿ ಕೋಗಿಲೆಯೂ ಇಲ್ಲ ಮರವೂ ಇಲ್ಲ, ಹಂಗಾಗ್ತಾ ಇದೆ. ಇಬ್ಬರು ಹಿರಿಯ ಅಂತ ಹೇಳಿದ್ರೆ ನೀವು ಕವಿಗೆ ಅನುಭವ ಮಾಡ್ಬೇಕು, ಎಲ್ಲರಿಗೂ ಎಲ್ಲ ಕಥೆಗೂ ಎಲ್ಲರಿಗೂ ಆರಂಭಿಕರಿಗೂ ಅದು. ಆಮೇಲೆ ಅನೇಕ ಅನುಭವಗಳಾಗ್ತವೆ ಕವಿಗಳಿಗೆ ಆಯಿತು, ಕಥೆಗಾರರಾಯಿತು, ಲೇಖಕರಿಗೆ ಆಯಿತು. ಆ ಅನುಭವಗಳಲ್ಲಿ ಶುದ್ಧವಾದ ಅನುಭವ ಅಂತ ಅನ್ನುವಂಥದ್ದು ಏನಾದರೂ ಇದೆಯಾ ನಿಮಗನ್ಸ್ತಿದೆಯಾ? ಯಾವುದೇ, ಯಾಕಂದರೆ ಪ್ರತಿಯೊಂದು ವಸ್ತುವಿಗೂ ತನ್ನ ಅಸ್ತಿತ್ವ ಇದೆ ಈ ಜಗತ್ತಿನಲ್ಲಿ. ಅದರಿಂದ ಆ ಶುದ್ಧವಾದಂಥ ಅನುಭವ ಅಂತ ಅದಕ್ಕೆ ಹೊಂದಿಕೊಂಡು ಅನೇಕ ಬೆಳೆಗಳಿರ್ತವೆ, ಬಂಧುಗಳಿರುತ್ತೆ, ಬಳಗಿರ್ತದೆ, ಅದು ಎಲ್ಲ ಅದಕ್ಕೆ ಅವರು ಮಿಶ್ರವಾದಂಥ ಅನುಭವಗಳೇ ನನಗೆ ಅನಿಸ್ತದೆ. ಆಮೇಲೆ ಈ ನಾನು ಗೆಳೆತನದ ಬಗ್ಗೆ ಒಂದು ಪದ್ಯ ಬರೆದೆ, ಅದು ಎಲ್ಲ ಅದು ನಿಮಗೆ ಆಗಲೇ ರಂಜನ ಅಂತ ಪದ್ಯ ಏನಿದೆಯಲ್ಲ, ಆ ಕವಿತೆ ಪಠ್ಯವಾಗಿದೆ ಯಾವುದೋ ಒಂದು ನಾಲ್ಕನೇತ್ತು ಐದನೇತ್ತು ವರ್ಗದಲ್ಲಿ ಇತ್ತು. ಒಬ್ಬ ಹೈಸ್ಕೂಲಿನ ಹೇಳ್ತಾ ಇರುವಾಗ ಅದನ್ನು ನಾನು ಪತ್ರ ಬರೆದರು, ಏನೇನೇ ಅನೇಕ ಪತ್ರ ಬರ್ತಿರ್ತಾರಲ್ಲ ಅಂದ್ಕೊಂಡು. ಆ ಮಗುವಿಗೆ ಅವನಿಗೆ ತಾಯಿ ಭಾಳ ಪ್ರೀತಿ ಮಾಡ್ತಾ ಇದ್ದು ಕಾಣಿಸ್ತದೆ ಇರುತ್ತೆ. ಆ ಕವಿತೆಯಲ್ಲಿ ಒಂದು ಸಾಲು ಬರ್ತದೆ, ಒಂದು ನುಡಿ: ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಎಂಬ ಗಾದೆ ನುಡಿ ಕೇಳಿರುವೆನು, ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡಿ ದೋಷವೇನು ಅಂತ ಬರೆದಿದ್ದೆ. ಆ ಪತ್ರ ಬರೆದಿದ್ದ ತಾಯಿ ಭಾಳ ಬೈದಿತ್ತು, ನೀವು ಹೀಗೆಲ್ಲ ಬರೆದು ಬಿಟ್ಟಿದ್ದೀರಿ, ಅದು ಹೇಗೆ ಗೆಳೆತನ ಹೆಚ್ಚತ್ತೆ ತಾಯಿ ಇದಕ್ಕಿಂತ ಹೆಚ್ಚು ಅಂತ ಆ ರೀತಿ ಬರೆದಿದ್ದ. ನಾನು ಮತ್ತೆ ಪತ್ರ ಬರೆದೆ, ಅಲ್ಲಪ್ಪ ನನಗೂ ಗೊತ್ತು, ನನಗೂ ತಾಯಿ ಮೇಲೆ ಭಾಳ ಪ್ರೀತಿ ಇದೆ, ಆದರೆ ಗೆಳೆತನ ಏನೋ ನೀವು ಇನ್ನೊಂದು ಎಂಬುದು ನನ್ನ ದೊಡ್ಡವಾದಿ ನಿನಗೆ ಯಾರದು ಪ್ರೀತಿ ಮಾಡಿದಿ ಇದನ್ನ ನಿನ್ನೆಲ್ಲ ತಾಯಿ ತಂದೆ ಮುಂದೆ ಮೊದಲು ಹೇಳ್ಕೊಳ್ಳೋದಿಲ್ಲ, ಬಹುಶಃ ಬಹುಶಃ ನಿಮ್ಗೆ ಗೆಳೆಯರ ಮುಂದೆ ಹೇಳ್ಕೊತಿದ್ದೆ ನಾನಿಂತ ಅಂತ ಹೇಳ್ಕೊತೀನಿ. ಅದಕ್ಕೆ ಅವನಿಗೆ ಹೇಳ ನಾನು ಕೂಡ ಅದನ್ನು ಪೂರ್ತಿ ಇದಲ್ಲ ಎಂಬ ಸಾಹಸ ಮಾಡೇ ದೋಷವೇನು ಅಂತ ಕೇಳಿದೆ. ಅದೊಂದು ಸಾಹಸ ಮಾಡಿದೆ, ಅದು ಏನು ದೋಷ ಇಲ್ಲ, ಅವು ಹೇಳ್ಬೋದು ಇವು ಹೇಳ್ಬೋದು ಅಂತ. ನಮ್ಮ ಹಿರಿಯ ಕವಿಗಳಲ್ಲೇ ಒಂದು ಪ್ರಾರ್ಥನೆ ಏನು ಅಂದರೆ, ಈ ಕಾಲದಲ್ಲಿ ನಾವು ಹೆಂಗಿದ್ದೀವಿ ಅಂದರೆ ಕಾವ್ಯ ಪ್ರಜ್ಞೆಗಿಂತ ಕಾಲ ಪ್ರಜ್ಞೆ ಭಾಳ ಮುಖ್ಯ ಅಂತ ಭಾವಿಸಲೇಬೇಕಾದ ಒತ್ತಡದಲ್ಲಿದ್ದೀವಿ. ಅದಕ್ಕಾಗಿ ನಾವು ಕವಿಗಳ ಜೊತೆಗೆ ಮಾತಾಡೋದು ಈ ಥರದ ಮಾತು ಒಂದು ಪದ್ಧತಿ, ಇನ್ನೊಂದು ಪದ್ಧತಿಯಿಂದ ಅವರ ಕವಿತೆಗಳನ್ನು ಅವ್ರ ಬಾಯಿಂದ ಕೇಳೋದು. ಅದಕ್ಕೆ ಇಬ್ಬರು ಹಿರಿಯ ಕವಿಗಳು ತಮ್ಮ ಒಂದೊಂದು ಪದ್ಯವನ್ನು ಓದೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಹಿರಿಯ ಕವಿಗಳು ಮೊದಲು ಕಣಿವೆಯವರು ತಮ್ಮ ಪದ್ಯ ಓದ್ತಾರೆ, ಅನಂತರ ವೆಂಕಟೇಶ್ಮೂರ್ತಿಯವರು ತಮ್ಮ ಕವಿತೆ ಓದ್ತಾರೆ. ಅದು ಕಾವ್ಯ ವಾಚನ ಅವರ ಜೊತೆಗಿನ ಇನ್ನೊಂದು ರೀತಿಯ ಮಾತಾಡಲಿ. ಈ ಗೋಷ್ಠಿಯ ಕೊನೆಯ ಮಾತುದು ಕಣಿವೆಯವರದೇ ಆಗಬೇಕು ಅಂತ ನನ್ನ ಆಸೆ, ಅದಕ್ಕೆ ನಾನು ಮೊದಲು ಪದ್ಯ ಓದ್ತೇನೆ. ಇದು ನಮ್ಮೂರಿನಲ್ಲಿರುವಂಥ ಒಂದು
ಹಾಳು ದೇವಸ್ಥಾನದ ಬಗ್ಗೆ ಬರೆದ ಪದ್ಯ ಇದು. ಈ ದೇಗುಲ ಸಂಸ್ಕೃತಿ ಬಗ್ಗೆ ಏನೆಲ್ಲ ವಿಚಾರಗಳು ಪ್ರತಿಭಟನೆಗಳು ಎಲ್ಲ ಬಂದಿವೆ ಅನ್ನೋದೆಲ್ಲ ಗೊತ್ತಿತ್ತು ನಮಗೆ. ಆದರೆ ಈ ಹಾಳು ದೇಗುಲ ಯಾವ ಥರ ಆಗಿದೆ, ಅಲ್ಲಿರುವಂಥ ರಂಗನಾಥ ಹೇಗಿದ್ದಾನೆ, ಬೆಟ್ಟದ ಮೇಲಿರುವಂಥ ದೇವಸ್ಥಾನ, ಇವತ್ತು ನಮ್ಮ ಊರಿನವರಿಗೆ ಆ ದೇವಸ್ಥಾನದ ಬಗ್ಗೆ ಎಲ್ಲ ರೀತಿಯ ಆಸಕ್ತಿಗಳು ಹೊರಟು ಹೋಗಿದೆ, ಆಸಕ್ತಿ ಕೇಂದ್ರಗಳೆಲ್ಲ ಬೇರೆ ಬೇರೆ ಆಗಿದೆ. ಊರ ಮಧ್ಯದಲ್ಲಿ ರಂಗನಾಥ ಬಾರ್ ಪ್ರಾರಂಭ ಆಗಿ ರಂಗನಾಥ ಟೆಂಪಲ್ಲಿಗೆ ಹೋಗೋರು ಯಾರು ಕಾಣಿಸ್ತಾ ಇಲ್ಲ. ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿದ್ದಂಥ ರಂಗನಾಥನ ನೋಡಿದಾಗ ನನ್ನ ಮನಸ್ಸಲ್ಲಿ ಉಂಟಾದ ಭಾವನೆಯನ್ನು ಈ ಕವಿತೆ ಮೂಲಕ ಹೇಳಿ ಪ್ರಯತ್ನ ಮಾಡ್ತೇನೆ. ಕಂತರಂಗ ಬೆಟ್ಟದಲ್ಲಿ ನಿಂತ ರಂಗಸ್ವಾಮಿ ಹೊತ್ತು ಕಂತಿಯಾದ ಮೇಲೆ ನೀನು ಎಂತ ಮಾಡುತ್ತಿ? ಕಂತರಂಗ ಬೆಟ್ಟದಲ್ಲಿ ನಿಂತ ರಂಗಸ್ವಾಮಿ ಹೊತ್ತು ಕಂತಿಯಾದ ಮೇಲೆ ನೀನು ಎಂತ ಮಾಡುತ್ತಿ? ಇತ್ತ ಕಾಡು ಅತ್ತ ಮೇಡು, ನೆತ್ತಿ ಮೇಲೆ ಗಿರಿಯ ಕೋಡು, ತಿಂಗಳಿರದ ರಾತ್ರಿ ಒಂಟಿ ಹೇಗೆ ಇರುತ್ತಿ? ಕಂತರಂಗ ಬೆಟ್ಟದಲ್ಲಿ ನಿಂತ ರಂಗಸ್ವಾಮಿ ಹೊತ್ತು ಕಂತಿಯಾದ ಮೇಲೆ ನೀನು ಎಂತ ಮಾಡುತ್ತಿ? ಕೊಡಲಿಲ್ಲ, ಚಕ್ರವಿಲ್ಲ, ಹಿಂದಿಲ್ಲ, ಮುಂದೆ ಇಲ್ಲ, ಬೆನ್ನ ಹಿಂದೆ ತುರಿಸಲಿಕ್ಕೆ ಒಂಟಿ ಹಸು ಕೂಡ, ಕುಣಿಯೋ ಗೋಪಿಯರು ಇಲ್ಲ, ಮಣಿಯೋ ಭಕ್ತರು ಇಲ್ಲ, ಕುಣಿಯೋ ಗೋಪಿಯರು ಇಲ್ಲ, ಮಣಿಯೋ ಭಕ್ತರು ಇಲ್ಲ, ಹೇಳಿ ಕೇಳಿ ಹಗಲ ಕೊನೆ ಹೊಗೆ ಬತ್ತಿಯ ತುಕಡ, ಕಂತರಂಗ ಬೆಟ್ಟದಲ್ಲಿ ನಿಂತ ರಂಗಸ್ವಾಮಿ ಹೊತ್ತು ಕಂತಿಯಾದ ಮೇಲೆ ನೀನು ಎಂತ ಮಾಡುತ್ತಿ? ವೈಭವ ಉತ್ಸವ ಸಂಭ್ರಮ ಗೌಜು ಗದ್ದಲ ತೇರು, ಎಲ್ಲ ಕರಗಿ ಉಳಿದಿರೋದು ಬಟ್ಟಂ ಬಯಲು, ನಾವು ಕೂಡ ಹೊರಡುವವರೇ, ಏಕೋ ಎದೆ ಛಲ್ಲೆಂದಿದೆ, ಹಾಳುಗುಡಿಯಲ್ಲೊಬ್ಬನೇ ಹೇಗೆ ಇರುತ್ತಿ? ಕಂತರಂಗ ಬೆಟ್ಟದಲ್ಲಿ ನಿಂತ ರಂಗಸ್ವಾಮಿ ಹೊತ್ತು ಕಂತಿಯಾದ ಮೇಲೆ ನೀನು ಎಂತ ಮಾಡುತ್ತಿ? ಹಣತೆಯಣ್ಣೆ ತೀರುತ್ತಿದೆ, ಹಣತೆಯಣ್ಣೆ ತೀರುತ್ತಿದೆ, ಕುಡಿ ಬೀರಿ ಬೀರಿ ನೋಡುತ್ತಿದೆ, ಉಳಿಯದೇನು ಕೃಷ್ಣನ ಹಣೆ ತಿಲಕವಾದರೂ, ಉರಿಯ ತತ್ತಿಯನ್ನು ತೊರೆದು ಹೋಗಿದೆ ಹೊಂಗದಿರ ಹಕ್ಕಿ, ಉರಿಯ ತತ್ತಿಯನ್ನು ತೊರೆದು ಹೋಗಿದೆ ಹೊಂಗದಿರ ಹಕ್ಕಿ, ತತ್ತಿ ಒಡೆದು ಬಂದಿದೆ ಮತ್ತೆ ಕಿರಣ ಪಕ್ಷಿ. ಕಂತರಂಗ ಬೆಟ್ಟದಲ್ಲಿ ನಿಂತ ರಂಗಸ್ವಾಮಿ ಹೊತ್ತು ಕಂತಿಯಾದ ಮೇಲೆ ನೀನು ಎಂತ ಮಾಡುತ್ತಿ? ಇದು ಕೊನೆಯ ಗೋಷ್ಠಿ ಇದ್ದರಿಂದ ಆಮೇಲೆ ಹಿಂದಿನ ಗೋಷ್ಠಿನ ಒಂದು 15-10 ನಿಮಿಷ ಹೆಚ್ಚು ತಗೊಂಡ್ರೆ ಕಾಣಿಸುತ್ತೆ, ನಮಗೂ ಒಂದು ತಗೋಬೋದು. ಒಂದು ಸಾನ ಇಟ್ಟು ಓದ್ತೇನೆ ಈಚೆಗೆ ಬರೆದದ್ದು, ಆಮೇಲೆ ಇನ್ನೊಂದು ಕವಿತೆ ಓದಬೇಕು ಅಂತ. ಹಕ್ಕಿ ಕೊರಳು ಅಂತ ಒಂದು ಸುನೀತ. ನಾನು ಅಲಾರ್ಮ್ ಯಾವಾಗ ಇಟ್ಕೊಳ್ಳೋದಲ್ಲ, 5:30-6 ಗಂಟೆಗೆ ಎದ್ದು ಬಿಡ್ತೇನೆ. ನಾನು ಏಳೋದು ಅಲಾರ್ಮ್ ಅಂತಂತಂದರೆ ಹಕ್ಕಿಗಳು ಚಿಲಿಪಿಲಿ ಸುತ್ತಮುತ್ತ ನನ್ನ ಗಿಡಗಳು ಅದೆಲ್ಲ ಇರ್ತವೆ, ಅದರಿಂದ ನನಗೆ ಅಲಾರ್ಮ್ ಎದ್ದು ಬಿಡ್ತೇನೆ. ಹೇಗೆ ಹಿಡಿದಿಡಲಿ ಈ ಹಕ್ಕಿಗಳ ಕೊರಳಿಂದ ಉಕ್ಕಿ ಬರುವ ಹಿಗ್ಗಿನ ಬುಗ್ಗೆ, ಪದ ಪದ್ಯಗಳ ಜಾಲದಲ್ಲಿ ಇಹಪರದ 100 ಜಂಜಾಟಗಳ ಮೀರಿ ಹಾಕಿವೆ ಲಗ್ಗೆ, ಶಬ್ದಕೋಶಗಳಿಂದ ಹೊರಬಿದ್ದು ಜೀವಂತವಾಗಿದೆ ಸಗ್ಗ, ಬಾನಿಗೇರಿದೆ ಮತ್ತೆ ಹಕ್ಕಿ ಹಾಡಿನ ಜೊತೆಗೆ ಗಾಳಿಯಲ್ಲಿ ಸ್ವಚ್ಛಂದ ರೆಕ್ಕೆ ಬೀಸುದ ತೇಲಿ ತೇಲಿ, ನೆಲಕ್ಕಿಳಿದು ಮರದ ಕೊಂಬೆಯಲ್ಲಿ ಈಗ ಮೌನಿ. ಎಷ್ಟೆಲ್ಲ ಗ್ರಂಥ ರಾಶಿಯ ನಡುವೆ ನಾವು ನೀವೆಲ್ಲ ಚಿಂತಾಮಗ್ನ, ಭಗ್ನ ಮಂದಿರ ಒಳಗೆ ನಗ್ನ ಮೂರ್ತಿಯ ಪೂಜೆ, ಸೂರ್ಯ ಮೋಡದ ಮರೆಗೆ, ದೂರದರ್ಶನ ಒಳಗೆ 108 ವಾಹಿನಿ, ಪುಟದ ರೆಕ್ಕೆಯ ಬಿಚ್ಚಿ ಹಾರಬಲ್ಲವೆ ಗ್ರಂಥ, ಮಾನಸ ಸರೋವರವ ತೊರೆಯಲಾರದು ಹಂಸ. ನಿಮಗೆಲ್ಲ ಸ್ವಲ್ಪ ಹಾಯ್ ಅನಿಸ್ಬೇಕು ಅಂತ, ಹಾಯ್ ಬೆಂಗಳೂರು, ಹಾಯ್ ಬೆಂಗಳೂರು ಇತ್ತು ನಿನ್ನೆ, ಇದು ಹಾಯ್ ಎನಿಸುವ ಕ್ಷಣಗಳು ಅಂತ. ಇವು
ಎಕ್ಸಾಕ್ಟ್ಲಿ ಹನಿಗವನಗಳಲ್ಲ, ಅದಕ್ಕೊಂದು ಸ್ವಲ್ಪ ದೊಡ್ಡ ದೊಡ್ಡ ಯೂನಿಟ್ ಒಂದೇ. ಹಾಂ, ಹನಿ ಎಣಿಕೆ ನೋಡಿ, ಸ್ವಲ್ಪ ದೊಡ್ಡ ದೊಡ್ಡ ಹನಿ. ಹಾಯ್ ಎನಿಸುವ ಕ್ಷಣಗಳು. ಖಾಲಿ ಕೋಣೆ, ಒಬ್ಬಂಟಿ ಕುಳಿತಾಗ ಹಾಸಿಗೆಯಲ್ಲಿ ಇಲಿಯ ಓಡಾಟ, ಜಿಗುಪ್ಸೆ, ಕುಟುಕುಟು ಸದ್ದು, ಕಡಿಯುತ್ತಿರಬಹುದೇ ಏನನೋ, ಅದು ನನ್ನ ಪುಸ್ತಕವೇ ಆಗಿರಬಹುದೇ? ಏನು ಮಾಡಲೂ ತಿಳಿಯದೆ ಕುಳಿತಾಗ ಕಾಣಿಸಿತು ಅಲ್ಲಿ ಮೂಲೆಯಲ್ಲಿ ಮೆತ್ತಗೆ ಅತ್ತಿತ್ತ ಅಲ್ಲಾಡಿಸುವ ಬೆಕ್ಕಿನ ಬಾಲ. ಸದ್ದು ಬಂದೆಡೆ ಗಮನವಿರಿಸಿ ನೋಡುತ್ತಿತ್ತು. ನಾನು ಉಸಿರು ಬಿಗಿ ಹಿಡಿದು ಒಂದು ಕ್ಷಣ ಸ್ತಬ್ಧ. ಎಲ್ಲಿಂದಲೋ ಇಲಿಯಡೆಗೆ ಸರ್ರನೆ ಓಡಿ ಮರೆಯಾಯಿತು. ಮನಸ್ಸಿಗೆ ಹಾಯೆನಿಸಿತು. ಇನ್ನೊಂದು, ಮನೆ ಕಟ್ಟಿಸುವ ಅಪೇಕ್ಷೆ ಅಷ್ಟಾಗಿ ಇರಲಿಲ್ಲ. ಎಲ್ಲಿಂದಲೋ ಕೈಗೆ ಒಂದಿಷ್ಟು ಹಣ ಬಂತು. ಕಟ್ಟಿಸಲು ಪ್ರಾರಂಭಿಸಿದೆ. ಕಟ್ಟಿಗೆ, ಇಟ್ಟಿಗೆ, ಕಲ್ಲು, ಉಸುಕು, ಸಿಮೆಂಟು, 108 ಕೊಳ್ಳಬೇಕಾಯಿತು. ಹಣ ಹೊಂದಿಸಲು ಎಲ್ಲ ಮೂಲಗಳ ತಡಕಾಡಿದೆ. ಎಲ್ಲವೂ ಮನೆಯ ಸಲುವಾಗಿ. ಕೊನೆ ಒಂದು ದಿನ ಮನೆ ಕಟ್ಟಿ ಮುಗಿಯಿತು. ಗೋಡೆಗೆ ಸುಣ್ಣ ಬಣ್ಣ ಅದೂ ಆಯಿತು. ಅಲ್ಲಲ್ಲಿ ವರ್ಣಚಿತ್ರಗಳ ತೂಗಿಸಿದೆ. ಕೆಲಸದವರೆಲ್ಲ ಕೈ ತೊಳೆದು ಹೊರಟು ಹೋಗಿದ್ದರು. ಬಂದ ಗೆಳೆಯರು ಸೋಫಾದ ಮೇಲೆ ಕುಳಿತು ಹಸನ್ಮುಖರಾಗಿ ಹರಟೆ ಹೊಡೆಯುತ್ತಿದ್ದರು. ಎಂಥ ನೆಮ್ಮದಿಯ ಕ್ಷಣ! ಮತ್ತೊಂದು, ಮಳೆ ಹಿಡಿದದ್ದು ಬಿಟ್ಟಿಲ್ಲ. ತಿಂಗಳಾಯಿತು. ಬೆಳಗಾದರೂ ಹಾಸಿಗೆಯಲ್ಲೇ ಹೊರಳಾಟ. ಒಮ್ಮೆಲೆ ಹಕ್ಕಿ ಚಿಲಿಪಿಲಿ ಗುಟ್ಟಿ ಹಗಲು ಸ್ವಚ್ಛವಾಯಿತಿ ಏಳು ಎಂದವು. ಕಿಟಕಿ ತೆರೆದೆ. ಆಹಾ, ಸೂರ್ಯನೆಷ್ಟು ಸುಂದರ! ಇದೇ ಮೊದಲು ಕಂಡಂತೆ. ವೈಶಾಖದ ಉರಿಬಿಸಿಲು. ಮತ್ತೊಂದು, ಉಫ್ ಎಂದರೂ ಗಾಳಿ ಸದ್ದಿಲ್ಲ, ಮೋಡ ಸುಳಿವಿಲ್ಲ. ಅಂಗಳ, ಹಿತ್ತಿಲು, ಕಾದು ಕಂಗಾಲು. ಒಂದೇ ಒಂದು ಹಕ್ಕಿಗೂ ಹಾರುವ ಧೈರ್ಯವಿಲ್ಲ. ಮೈಯೆಲ್ಲ ಬೆವರು. ಮಧ್ಯಾಹ್ನದ ಊಟದ ತಾಟು ಎದುರಿಗಿದ್ದರೂ ಮನಸ್ಸಿಲ್ಲ. ಕರೆಂಟೂ ಇಲ್ಲ. ಚಾಪೆ ಹಾಸಿದರೆ ನೊಣಗಳ ಹಿಂಡು ಹಾಜರು. ಆಗ ಒಮ್ಮೆಲೇ ಕೇಳಿಸಿತು ಗುಡುಗು. ನೋಡ ನೋಡುತ್ತಾ ಆಕಾಶದ ತುಂಬ ಕಾರ್ಮೋಡ, ಯುದ್ಧಕ್ಕೆ ಹೊರಟ ಸೈನ್ಯದ ಹಾಗೆ. ಸುರಿಯ ತೊಡಗಿತು ಮಳೆ. ಮನೆಯ ಸೂರಿಂದ ದಬದಬೆ. ನೊಣಗಳು ಭರಾರಿ. ಹಸಿವಾಯಿತು. ಆರಿದ್ದರೂ ಊಟಕ್ಕೆ ಎಂಥ ರುಚಿ! ಮತ್ತೊಂದು, ವರ್ಷಗಳ ಹಿಂದೆ ಕೊಂಡ ಸುಂದರ ಪಿಂಗಾಣಿ ಕೈಜಾರಿ ಬಿದ್ದು ಮುಕ್ಕಾಯಿತು. ತಿರುಗಿಸಿ ತಿರುಗಿಸಿ ನೋಡಿದಷ್ಟು ಮನಸ್ಸಿಗೆ ಹಳಹಳ್ಳಿ. ಆಳಿಗೆ ಹೇಳಿದೆ, ಇನ್ನೆಂದೂ ಇದು ನನ್ನ ಕಣ್ಣಿಗೆ ಬೀಳದಂತೆ ನೋಡಿಕೋ. ಈಗ ಮನಸ್ಸು ನಿರಾಳ. ಮತ್ತೊಂದು, ಚಿಕ್ಕ ಮಕ್ಕಳು ಪುಸ್ತಕ ತೆರೆದು ಓದುತ್ತಿದ್ದಾರೆ. ಕವಿತೆಯ ಸಾಲು ಹಿಡಿದು ಸರಾಗವಾಗಿ ಜುಳು ಜುಳು ಹರಿಯುವ ಝರಿಯಂತೆ ಕಿವಿಗೆ ಅದೆಷ್ಟು ಅಪ್ಯಾಯಮಾನ. ಮತ್ತೊಂದು, ಬಿರುಬೇಸಿಗೆಯ ಮಧ್ಯಾಹ್ನ, ಹಸಿರು ಪಟ್ಟೆಗಳ ಕಲ್ಲಂಗಡಿ ಹಣ್ಣು ಎದುರು ಮೇಜಿನ ಮೇಲೆ ಹೆಚ್ಚಿ ಒಂದೊಂದೇ ಹೋಳು ಸವಿದಾಗ ಕೆಂಪಿಗೂ ಎಂಥ ತನಿಗಂಪು. ಮತ್ತೊಂದು, ಬಹಳ ದಿನಗಳಿಂದಲೂ ಭೇಟಿಯಾಗದ ಆತ್ಮೀಯ ಗೆಳೆಯನ ಕೈ ಬರಹದ ಪತ್ರ ಹಳೆಯ ಟ್ರಂಕಿನ ತಳದಲ್ಲಿ. ಇದಲ್ಲವೇ ಅಮೌಲ್ಯ ನಿಧಿ! ಬೇಂದ್ರೆಯವರು ಒಂದ್ ಕಡೆ ಬರೀತಾರೆ, ಇರುವೆ ಕಟ್ಟಿದ ಹುತ್ತದಲ್ಲಿ ಸುಳಿವ ಹಾವಿಗೆ ಆಶ್ರಯ, ಆದಿಕವಿಯೇ ಹಳ್ಳ ಹಿಡಿದರೆ ಬೀದಿ ಕವಿಗೂ ಸಂಶಯ. ಈ ತಮ್ಮ ಇಡೀ ಜೀವಮಾನದುದ್ದಕ್ಕೂ ಕಾವ್ಯವನ್ನೇ ಬರೆದು ಎಂದೂ ಹಳ್ಳ ಹಿಡಿಯದ ಈ ಹಿರಿಯ ಕವಿಗಳ ಮಾತಿನಿಂದ ನನ್ನಂತ ಬೀದಿ ಕವಿಗೂ ಅನೇಕ ಪ್ರೇರಣೆಗಳು ಸಿಕ್ಕಿವೆ. ನಮಸ್ಕಾರ.
ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಎಂದು ಇಡೀ ವಿಶ್ವಕ್ಕೆ ಚೈತನ್ಯ ಪ್ರವಹಿಸುವಂತೆ ಮಾಡಿದಂತಹ ಡಾಕ್ಟರ್ ಚನ್ನವೀರ ಕಣವಿಯವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇದುವರೆಗೆ ತಾವೆಲ್ಲ ವೀಕ್ಷಿಸಿದಿರಿ. ಕನ್ನಡಕ್ಕೆ ಸಮೃದ್ಧವಾದ ಸಾಹಿತ್ಯ ಪರಂಪರೆಯನ್ನು ನಿರ್ಮಾಣ ಮಾಡಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾಯಕರಾಗಿ ಮೆರೆದಂತಹ ಚನ್ನವೀರ ಕಣವಿಯವರು ಕರಗದ ಕಾವ್ಯಗಳನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಅವರ ಆದರ್ಶಗಳನ್ನು ಪಾಲಿಸುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ. ಇದುವರೆಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ಪ್ರಸಾರ ಮುಕ್ತಾಯವಾಗುತ್ತದೆ. ನಮಸ್ಕಾರ.